ಗಣೇಶ ಮೊಹಮ್ಮದ ಪೀಟರು ಜಿನನಾಥ ಒಟ್ಟಿಗೆ ಆಡಬೇಕು ಒಟ್ಟಿಗೆ ಬಾಳಬೇಕು ಒಟ್ಟಿಗೆ ಬದುಕಬೇಕು ಇದೇ ಕಾಂಗ್ರೆಸ್ ಒಟ್ಟಾಗಿರಬೇಕು ಅನ್ನೋದು ಕಾಂಗ್ರೆಸ್ ಆದರೆ ಗಣೇಶನೇ ಬೇರೆ ಪೀಟರೇ ಬೇರೆ ಮೊಹಮ್ಮದ್ನೇ ಬೇರೆ ಜಿನಾನಾಥ್ನೇ ಬೇರೆ ಗಣೇಶನ್ ಮುಖ ಪೀಟರ್ ನೋಡಬಾರ್ದು ಮೊಹಮ್ಮದ್ ಮುಖನ ಜಿನಾನಾಥ ನೋಡಬೇಕು ನೋಡಬಾರ್ದು ಅವ್ರ ಮನೇಲಿ ಇವ್ರು ಊಟ ಮಾಡಬಾರ್ದು ಇವ್ರ ಮನೇಲಿ ಅವ್ರು ಊಟ ಮಾಡಬಾರ್ದು ನೀವು ಸದಾ ಬೇರೆ ಬೇರೆ ಆಗಿರಬೇಕು ಅನ್ನೋದು ಬಿ ಜೆ ಪಿ ಕಂಡ್ರು ಈಗ ಹೇಳಿ ಬಿ ಜೆ ಪಿ ಗೆಲ್ಬೇಕಾ ಕಾಂಗ್ರೆಸ್ ಗೆಲ್ಬೇಕಾ ಮಕ್ಕಳೆಲ್ಲರೂ ಕೂಡ ಹೇಳಿದ್ದೇನು ಅಂದರೆ ಸರ ಒಟ್ಟಾಗಿರೋರೇ ಗೆಲ್ಲಬೇಕ್ರಿ ಕಾಂಗ್ರೆಸ್ ಗೆಲ್ಲಬೇಕ್ರಿ ಕಾಂಗ್ರೆಸ್ ಗೆಲ್ಬೇಕ್ರಿ ಅಂತಾರೆ ಮಕ್ಕಳು ಒಬ್ಬ ಬಿಜೆಪಿ ವಕ್ತಾರ ನಂಗೆ ಪ್ರಶ್ನೆ ಕೇಳ್ದ ಏನ್ರೀ ಮನೆ ಮನೆಗೆ ಟಾಯ್ಲೆಟ್ ಕಟ್ಟಕ್ಕೆ ಮೋದಿಜಿನೇ ಬರಬೇಕಾಯ್ತು ಅಂದ ನಾನು ಕೇಳಿದೆ ಅಯ್ಯೋ ಅಣ್ಣ ನಾಳೆ ದಿವಸ ಇಡೀ ದೇಶದಲ್ಲಿ ಚುನಾವಣೆ ಆಗುವಾಗ ವೋಟ್ ಹಾಕಕ್ಕೆ ಹೋಗ್ತಿರಲ್ಲ ನೀವು ಇಡೀ ದೇಶದಲ್ಲಿ ವೋಟ್ ಹಾಕೋದು ಟಾಯ್ಲೆಟ್ ರೂಮ್ಗಳಲ್ಲ ಈ ದೇಶದ ಏಳು ಲಕ್ಷ ಹಳ್ಳಿಗಳಲ್ಲಿ ನೀವು ಓಟ್ ಹಾಕೋದು ಸರ್ಕಾರಿ ಶಾಲೆಗಳಲ್ಲಿ ಏಳು ಲಕ್ಷ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆ ಕಟ್ಟಿದೀವಿ ನಾವು ಆದರೆ ಈ ಥರ ಬಿಟ್ಟಿ ಪ್ರಚಾರ ಮಾಡಲೇ ಇಲ್ಲ ಈ ಒಂದು ಅದ್ಭುತವಾದ ಕ್ಷೇತ್ರದ ಹುರಿಯಾಳು ಮಾನ್ಯ ಜಯಪ್ರಕಾಶ್ ಶೆಟ್ಟರೆ ಸಾರಿ ಹೆಗಡೆ ಅವರೇ ಬಹಳಷ್ಟು ಜನಕ್ಕೆ ಅವರ ಜಾತಿಯ ನಿಮ್ಮ ಹೆಸರು ಹೇಳಿಬಿಟ್ರೆ ಭಾರಿ ಸಂತೋಷ ಆಗತ್ತೆ ಆದರೆ ಹೆಗಡೆಯವರು ಎಷ್ಟು ಜಾತ್ಯಾತೀತ ವ್ಯಕ್ತಿ ಅಂತಂದ್ರೆ ಇಲ್ಲ ಇಲ್ಲ ನಾನು ಹೆಗಡೆ ಅಂತ ಹೇಳ್ತಾರೆ ಅವರು ತಮ್ಮ ವ್ಯಕ್ತಿತ್ವದಿಂದ ಜಾತ್ಯಾತೀತರಾಗಿ ಗುರುತಿಸ್ಕೊಂಡಿದ್ದಾರೆ ಹಾಗೆ ವೇದಿಕೆ ಮೇಲೆ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯರೇ ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೇ ಜಯಪ್ರಕಾಶ್ ಹೆಗಡೆ ಅಭಿಮಾನಿಗಳೇ ಪ್ರೀತಿಯ ಬಂಧುಗಳೇ ನಾನು ಕೆಲವೇ ದಿವಸಗಳ ಹಿಂದೆ ಧಾರವಾಡದಲ್ಲಿ ಕೆಲವೇ ದಿವಸ ಅಂದರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಸರ್ ಧಾರವಾಡಕ್ಕೆ ಹೋಗಿದ್ದೆ ಧಾರವಾಡಕ್ಕೆ ಹೋದಾಗ ಅಲ್ಲಿ ವಿನಯ್ ಕುಲಕರ್ಣಿ ಅವರ ಪ್ರಚಾರ ಸಭೆಗೆ ಹೋಗಿದ್ದೆ ಕಾಂಗ್ರೆಸ್ ಪಕ್ಷದ ಅನೇಕ ಜನ ನಾಯಕರುಗಳ ಮೇಲೆ ಕೇಸುಗಳನ್ನು ಹಾಕಿ ಹಣಿಯೋ ಪ್ರಯತ್ನ ನಡೀತಾ ಇದೆ ಅವರು ಕೂಡ ಒಬ್ರು ಸುಧೀರ್ಣ ಅಲ್ಲಿ ಹೋದಾಗ ಆ ಸಭೆ ಮುಗಿಸಿ ನಾನು ಆ ಧಾರವಾಡದ ಒಂದು ಓಣಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದೆ ಒಂದು ಹಳ್ಳಿಯಲ್ಲಿ ಸಭೆ ಮುಗಿಸಿ ಬರ್ತಾ ಇದ್ದೆ ಬರಬೇಕಾದ್ರೆ ಅಲ್ಲಿ ನಾಲ್ಕೈದು ಮಕ್ಕಳು ಆಡ್ತಾ ಇದ್ರು ಆ ಆಡ್ತಿದ್ದ ಮಕ್ಕಳು ನಾವು ಈ ಥರದೊಂದು ಕಾಂಗ್ರೆಸ್ಸಿನ ಧ್ವಜವನ್ನು ಹೆಗಲ್ ಮೇಲೆ ಹಾಕ್ಕೊಂಡು ನಡ್ಕೊಂಡು ಬರ್ತಾ ಇದ್ದಿದ್ದನ್ನು ನೋಡಿ ಹತ್ತಿರ ಕೋಡ್ ಬಂದು ಕೇಳಿದ್ರು ಸಾರ್ ಸರ್ ನಮಸ್ಕಾರ ರೀ ನಮಸ್ಕಾರ ರೀ ಅಂದ್ರು ಹಂಗೆ ಹೇಳಿದವರು ಮಾನ್ಯ ಸಜ್ಜನ ಶಾ ಮಾಜಿ ಶಾಸಕರಾಗಿರುವಂಥ ನೋಡಿ ಅವ್ರನ್ನ ಮಾಜಿ ಶಾಸಕರು ಅಂತ ಕರೆಯೋಕ್ಕೂ ಬೇಜಾರಾಗುತ್ತೆ ಅಷ್ಟು ಸಜ್ಜನರು ಮಾನ್ಯ ಗೋಪಾಲ್ ಪೂಜಾರಿ ಅವರು ಅವರು ಕೂಡ ವೇದಿಕೆಗೆ ಬಂದಿದ್ದಾರೆ ಅವ್ರಿಗೆ ಸ್ವಾಗತವನ್ನು ಕೋರ್ತೇನೆ ನಾನೇನು ಹೇಳ್ತಾ ಇದ್ದೆ ಆ ಮಕ್ಕಳು ಧಾರವಾಡದ ಮಕ್ಕಳು ಓಡ್ ಬಂದು ಕೇಳಿದ ಪ್ರಶ್ನೆ ಏನು ಅಂದ್ರೆ ಸಾರ್ ನೆನ್ನೆ ಇಲ್ಲಿ ಯಾರೋ ಒಂದಷ್ಟು ಜನ ಬಂದು ಹಿಂಗೆ ನಿಮ್ಮ ಹಾಗೆ ಬಂದಿದ್ರಿ ಅವರು ಹಿಂಗೆ ಏನೇನೋ ಬಾರಿ ಭಾಷಣ ಮಾಡಿ ನೀವು ಯಾರು ಅಂತ ಕೇಳಿದ್ದಕ್ಕೆ ನಾವು ಬಿ ಜೆ ಅವ್ರು ಬಂದೀವಿ ಬಿ ಜೆ ಅವ್ರು ಬಂದೀವಿ ಅಂತ ಧಾರವಾಡ ಭಾಷೆ ನನಗೆ ಹೇಳಿದ್ರು ನೀವ್ಯಾರ್ರೀ ಅಂದ್ರು ನಾ ಹೇಳಿದೆ ನಾವು ಕಾಂಗ್ರೆಸ್ನವ್ರಪ್ಪ ಅಂದೆ ತಕ್ಷಣ ಆ ಮಕ್ಳು ಕೇಳಿದ್ರು ಸರ ನೆನ್ನೆ ಬಂದವ್ರು ಬಿ ಜೆ ಪಿ ಅಂತಾರೆ ನೀವು ಇವತ್ತು ಬಂದೀರಿ ಕಾಂಗ್ರೆಸ್ ಅಂತಾರ ಬಿಜೆಪಿ ಅಂದ್ರೆ ಏನು ಕಾಂಗ್ರೆಸ್ಸು ಅಂದ್ರೆ ಏನು ಸರ್ ಅಂದರು ಆ ಪುಟ್ಟ ಮಕ್ಕಳಿಗೆ ಹೆಂಗೆ ಹೇಳಬೇಕು ನಂಗೆ ಅರ್ಥ ಆಗಲಿಲ್ಲ ಆ ಮಕ್ಕಳನ್ನು ನಾನು ಕೈ ಹಿಡಿದು ಕೇಳಿದೆ ಲೇ ಮರಿ ನಿನ್ನ ಹೆಸರೇನಾ ಅಂದೆ ಅವ ಹೇಳ್ದ ಸರ್ ನಾ ಗಣೇಶ ರೀ ಅವ್ರ ಪಕ್ಕದಲ್ಲಿ ಇನ್ನೊಬ್ಬ ಹುಡುಗ ಇದ್ದ ಅವನ ಹೆಸರು ಕೇಳಿದೆ ನಿನ್ನ ಹೆಸರೇನು ಸರ್ ಮೊಹಮ್ಮದ್ ರೀ ಮೊಹಮ್ಮದ್ ಅವ್ರ ಪಕ್ಕ ಇನ್ನೊಬ್ಬ ಹುಡುಗ ಇದ್ದ ಅವನ ಹೆಸರೇನೋ ಪೀಟರ್ ಅವನ ಪಕ್ಕ ಇನ್ನೊಬ್ಬ ಹುಡುಗ ಇದ್ದ ಅವನ ಹೆಸರೇನೋ ಸರ್ ಜಿನಾನಾಥ್ರಿ ಅವ್ನ ಜೈನ್ ಹುಡುಗ ರೀ ನಾನು ಕೇಳಿದೆ ಈ ಮಕ್ಕಳನ್ನ ಮಕ್ಕಳೇ ನೀವೆಲ್ಲ ಪ್ರತಿ ದಿವಸ ಜೊತೆಗೆ ಆಡ್ತೀರಾ ಹೌದ್ರಿ ಗಣೇಶ ಮೊಹಮ್ಮದ ಪೀಟರ್ ಜಿನನಾಥ ಪ್ರತಿ ದಿವಸ ಜೊತೆಗ ಆಡ್ತೀವ್ರಿ ಮತ್ತ ಮಕ್ಕಳನ್ನು ಕೇಳಿದೆ ಮಕ್ಕಳೇ ಹಾಗಾದ್ರೆ ನೀವೆಲ್ಲ ಜೊತೆಗೆ ಊಟ ಮಾಡ್ತೀರಾ ನಿಮ್ಮ ಮನೆಗೆ ಅವ್ರು ಬಂದು ಊಟ ಮಾಡ್ತಾರ ಅವ್ರ ಮನೆಗೆ ನೀವು ಬಂದು ಊಟ ಮಾಡ್ತೀರಾ ಅವ್ನು ಹೇಳ್ತಾನೆ ಸರ ಗಣೇಶನ ಹಬ್ಬ ಬಂತು ಅಂದರೆ ನಾವೆಲ್ಲ ಗಣೇಶನ್ ಮನೆಗೆ ಹೋಗ್ತಿವ್ರಿ ರಂಜಾನ್ ಬಂತು ಅಂದರೆ ನಾವೆಲ್ಲರೂ ಕೂಡ ಮೊಹಮ್ಮದ್ ಮನೆಗೆ ಹೋಗ್ತೀವಿ ಕ್ರಿಸ್ಮಸ್ ಬಂತು ಅಂತಂದ್ರೆ ಕೇಕ್ ತಿನ್ನಕ್ಕೆ ಪೀಟ್ರ್ ಮನೆಗೆ ಹೋಗ್ತೀವಿ ಹಾಗೆ ಜೈನ್ರು ಜಿನಾನಾಥನ ಹಬ್ಬ ಬಂದಾಗ ಅವನು ನಮ್ಮನ್ನು ಜಿನಾನಾಥ ಕರ್ಕೊಂಡು ಹೋಗ್ತಾನೆ ರೀ ನಾವು ಒಟ್ಟಿಗೆ ಆಡ್ತೀವಿ ಒಟ್ಟಿಗೆ ಕುಣಿತೀವಿ ಒಟ್ಟಿಗೆ ಊಟ ಮಾಡ್ತೀವಿ ಒಟ್ಟಿಗೆ ಬಾಳ್ತೀವ್ರಿ ಸರ ನಮ್ಮ ಕೇರಿಯಾಗ ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅಂತಂದ್ರು ಮಕ್ಕಳು ಆಡೋ ಮಕ್ಕಳು ನಾನು ಹೇಳಿದೆ ಮಕ್ಕಳೇ ಕಾಂಗ್ರೆಸ್ ಅಂದ್ರೆ ಏನು ಬಿ ಜೆ ಪಿ ಅಂದ್ರೆ ಏನು ಅಂತ ನೀವು ಪ್ರಶ್ನೆ ಕೇಳಿದ್ರಲ್ಲ ಇಷ್ಟೇ ಉತ್ತರ ಗಣೇಶ ಮೊಹಮ್ಮದ ಪೀಟರು ಜಿನನಾಥ ಒಟ್ಟಿಗೆ ಆಡಬೇಕು ಒಟ್ಟಿಗೆ ಬಾಳಬೇಕು ಒಟ್ಟಿಗೆ ಬದುಕಬೇಕು ಇದೇ ಕಾಂಗ್ರೆಸ್ ಒಟ್ಟಾಗಿರಬೇಕು ಅನ್ನೋದು ಕಾಂಗ್ರೆಸ್ ಆದರೆ ಗಣೇಶನೇ ಬೇರೆ ಪೀಟರೇ ಬೇರೆ ಮೊಹಮ್ಮದ್ನೇ ಬೇರೆ ಜಿನಾನಾಥ್ನೆ ಬೇರೆ ಗಣೇಶನ ಮುಖ ಪೀಟರ್ ನೋಡಬಾರ್ದು ಮೊಹಮ್ಮದ್ ಮುಖನ ಜಿನಾನಾಥ ನೋಡಬೇಕು ನೋಡಬಾರ್ದು ಅವ್ರ ಮನೇಲಿ ಇವ್ರ ಊಟ ಮಾಡಬಾರ್ದು ಇವ್ರ ಮನೇಲಿ ಅವ್ರ ಊಟ ಮಾಡಬಾರ್ದು ನೀವು ಸದಾ ಬೇರೆ ಬೇರೆ ಆಗಿರಬೇಕು ಅನ್ನೋದು ಬಿ ಜೆ ಪಿ ಕಂಡ್ರು ಈಗ ಹೇಳಿ ಬಿ ಜೆ ಪಿ ಗೆಲ್ಬೇಕಾ ಕಾಂಗ್ರೆಸ್ ಗೆಲ್ಬೇಕಾ ಮಕ್ಕಳೆಲ್ಲರೂ ಕೂಡ ಹೇಳಿದ್ದೇನು ಅಂದರೆ ಸರ ಒಟ್ಟಾಗಿರೋರೇ ರೀ ಕಾಂಗ್ರೆಸ್ ರೀ ಕಾಂಗ್ರೆಸ್ ಗೆಲ್ಬೇಕ್ರಿ ಅಂತಾರೆ ಮಕ್ಕಳು ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಜಯಪ್ರಕಾಶ್ ಹೆಗ್ಡೆ ಅವರ ವ್ಯಕ್ತಿತ್ವ ಆ ವ್ಯಕ್ತಿತ್ವದಲ್ಲೇ ಒಂದು ಸೌಂದರ್ಯ ಇದೆ ನಾನು ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಭಾಳಷ್ಟು ಕಡೆಗಳಲ್ಲಿರುವಂಥ ಯಾವುದೇ ಪಕ್ಷದ ಅಭ್ಯರ್ಥಿಗಳಿಗೆ ಹೊಟ್ಟೆ ಕಿಚ್ಚ ಯಾರ ಮೇಲೆ ಬಂದಿದೆ ಅಂತಂದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನತೆ ಮೇಲೆ ಹೊಟ್ಟೆ ಕಿಚ್ಚು ಬಂದಿದೆ ಒಬ್ಬ ಅತ್ಯಂತ ಸಜ್ಜನ ಒಬ್ಬ ಅತ್ಯಂತ ಪ್ರಾಮಾಣಿಕ ಒಬ್ಬ ಅತ್ಯಂತ ಯಾವುದೇ ದುರಹಂಕಾರ ಹಮ್ಮು ಬಿಮ್ಮು ಇಲ್ಲದೆ ಇರುವಂತಹ ಒಬ್ಬ ಅದ್ಭುತವಾದ ಸುಂದರ ವ್ಯಕ್ತಿತ್ವದ ಕ್ಯಾಂಡಿಡೇಟ್ ಈ ರಾಜ್ಯದಲ್ಲಿ ಕೆಲವೇ ಕೆಲವರು ಮಾತ್ರ ಇರ್ತಾರೆ ಅಂಥದ್ರೊಳಗಡೆ ಒಬ್ಬರು ಜಯಪ್ರಕಾಶ್ ಹೆಗ್ಡೆ ಅವರು ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವ್ರಲ್ಲಿ ಕಣ್ಣೆದುರುಗಡೆ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಮುಖಸ್ತುತಿ ಅಲ್ಲ ನಿಜವಾಗ್ಲೂ ಅಂಥ ಒಂದು ವ್ಯಕ್ತಿತ್ವ ತೂಕ ಇದೆ ಇದು ಗಿಮ್ಮಿಕ್ಕಿನ ಕಾಲ ತಾನು ಮೂರು ಕೋಟಿ ಮನೆಯಲ್ಲಿ ವಾಸ ಆಗಿದ್ರು ಕೂಡ ನಮ್ಮಮ್ಮ ಹಳ್ಳಿ ಮನೇಲೇ ಇದ್ದಾಳೆ ಅಂತ ಹೇಳಿ ನಾಲ್ಕು ಜನ ಕ್ಯಾಮ್ರಾಗ್ರಾಫರ್ಗಳನ್ನ ಫೋಟೋಗ್ರಾಫರ್ಗಳನ್ನ ಕರ್ಕೊಂಡೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ತಗೊಳ್ಳುವಂಥ ಅನೇಕ ಜನ ರಾಜಕಾರಣಿಗಳಿರುವವರ ನಡುವೆ ಪ್ರಾಮಾಣಿಕವಾಗಿ ಬದುಕ್ತಾ ಹಣ ಆಸ್ತಿ ಜಾತಿ ಪಂಥ ಇದೆಲ್ಲವನ್ನ ಮೀರಿ ಒಬ್ಬ ನಿಜವಾಗಿಯೂ ಕೂಡ ಜನರನ್ನ ಪ್ರೀತಿಸ್ತಾ ಬದುಕುವಂತ ಒಬ್ಬ ನಾಯಕನಾಗಿ ಇವತ್ತು ನಮ್ಮ ಕಣ್ಮುಂದೆ ಜಯಪ್ರಕಾಶ್ ಹೆಗಡೆ ಅವರು ಕಾಣ್ತಿದ್ದಾರೆ ಪ್ರೀತಿಯ ಬಂಧುಗಳೇ ಚುನಾವಣೆ ಇವತ್ತು ರಾಮನವಮಿ ಬೇರೆ ಆಗಲೇ ಇಲ್ಲಿ ಮಾತನಾಡ್ತಾ ಇದ್ದಂಥವ್ರು ಹೇಳಿದ್ರು ರಾಮನವಮಿ ಅಂತ ನಮಗೆ ಬಹಳಷ್ಟತಿ ಪ್ರಶ್ನೆ ಬರುತ್ತೆ ಸರ್ ಹಿಂದೆ ಇದ್ದಂಥ ಕ್ಯಾಂಡಿಡೇಟು ಏನು ಮಾಡಿದ್ರು ಅಂತ ಕೇಳಿದ್ರೆ ಜನ ಹೇಳ್ತಾರೆ ಏನು ಮಾಡಿಲ್ರಿ ಬಂದ್ರು ಚುನಾವಣೆ ಹತ್ತಿರ ಬಂತು ಹತ್ತಿರ ಬಂದಿದ್ದ ತಕ್ಷಣ ಹಿಂದೂ ಮುಸ್ಲಿಂ ಅಂದರು ಹಿಂದೂ ಮುಸ್ಲಿಂ ಅಂದರು ಕೇವಲ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಇದನ್ನೇ ಮಾಡಿ ಇಲ್ಲಿ ಅನೇಕ ಸಲ ಎಂ ಆಗಿ ಗೆದ್ದ ನಂತರವೂ ಕೂಡ ಅವರಿಗೆ ಅರ್ಥ ಆಯಿತು ಈ ಬಾರಿ ಕ್ಯಾಂಡಿಡೇಟ್ ಜಯಪ್ರಕಾಶ್ ಹೆಗಡೆ ಅವರು ಅಂತ ಗೊತ್ತಾದ ತಕ್ಷಣ ನನ್ನ ಸುಳ್ಳಿನ ಆಟ ನಡೆಯೋದಿಲ್ಲ ಅಂತ ಬೆಂಗಳೂರು ಕಡೆ ಓಡ್ ಹೋದ್ರು ಯಾಕೆ ಅಂದ್ರೆ ನಿಜವಾಗಿಯೂ ಕೂಡ ಈ ಜಾತಿಯನ್ನ ಮೀರಿದಂತ ಒಂದು ಅದ್ಭುತವಾದ ವ್ಯಕ್ತಿತ್ವ ಜಯಪ್ರಕಾಶ್ ಹೆಗಡೆ ಅವರಲ್ಲಿದೆ ಈ ಜಾತಿ ಮತ ಗಲಾಟೆಗಳನ್ನ ಹೇಳಿದ್ರೆ ಜನ ನನಗೆ ಓಟ್ ಕೊಡಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಆಗ್ಲೇ ಹೇಳ್ತಾ ಇದ್ದೆ ಇವತ್ತು ರಾಮನವಮಿಯ ದಿವಸ ರಾಮ ಅಂದಿದ ತಕ್ಷಣ ನನಗೊಂದು ರಾಮಾಯಣದ ಕಥೆ ನೆನಪಾಗುತ್ತೆ ಸರ್ ರಾಮನವಮಿ ದಿವಸ ರಾಮನ್ ನೆನಪಿಸ್ಕೊಳ್ಳದೆ ಗೋಪಾಲ್ ಪೂಜಾರ್ರೆ ರಾಮನ್ ನೆನಪಿಸ್ಕೊಳ್ಳದೆ ನಾವು ಮಾತೇ ಆಡಬಾರ್ದು ಸೊ ಹಿಂಗಾಗಿ ರಾಮಾಯಣದ ಒಂದು ಕಥೆ ನೆನಪಾಯ್ತು ನನಗೆ ಒಂದು ಕಡೆ ರಾಮಾಯಣದ ದಿವಸ ಕಡೇ ದಿನ ಯುದ್ಧ ಆಗಬೇಕಾದ್ರೆ ಯುದ್ಧ ಭೂಮಿಯೊಳಗಡೆ ರಾವಣ ಒಂದು ಕಡೆ ಬರೋದಿತ್ತು ಇನ್ನೊಂದು ಕಡೆ ರಾಮ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬಂದಂತೆ ಈ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಬಂದಂಥ ರಾಮ ತನ್ನ ಇಡೀ ಸರ್ತಿ ತಿರುಗಿ ನೋಡ್ತಾನೆ ಸುತ್ತ ಬರೀ ಕಪಿಗಳೇ ಕಾಣಿಸಿದ್ವು ಇನ್ನಾಗಿ ಸ್ವಲ್ಪ ಹೊತ್ತಿಗೆ ಹನುಮಂತನ್ ಕರೆದ್ರು ಹೋಗು ಹನುಮಂತ ಆ ಕಡೆ ಏನ್ ಶಕ್ತಿ ಇದೆ ಆ ಕಡೆ ಸ್ಟ್ರೆಂತ್ ಏನೋ ನಮ್ಮ ಕಡೆ ಬಲಾಬಲಗಳೇನು ನೋಡ್ಕೊಂಡು ಬಾ ಹೋಗು ಅಂತ ಕಳಿಸಿದ್ರು ಹನುಮಂತ ಆ ಯುದ್ಧದ ಆ ಯುದ್ಧ ಭೂಮಿಯ ಮಧ್ಯ ರೇಖೆಗೆ ಬಂದು ನಿಂತನಂತೆ ಈ ಕಡೆ ತಿರುಗಿ ನೋಡ್ತಾನೆ ರಾಮ ರಾಮನ ಹತ್ರ ಏನೂ ಇಲ್ಲ ಅರಮನೆ ಇಲ್ಲ ಆಸ್ತಿ ಇಲ್ಲ ಬೆಳಗ್ಗೆ ಎದ್ರೆ ರಾಜ ಆಗಬೇಕಾಗಿತ್ತು ಆದರೆ ಕಾಡಿಗೆ ಬಂದು ಸೇರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಬರೀ ಕಾಲಲ್ಲಿ ನಡ್ಕೊಂಡು ಬಂದಿರುವಂತ ರಾಮ ಮಣ್ಣಿನ ಮೇಲೆ ನಿಂತ್ಕೊಂಡಿದ್ದ ಇನ್ನೊಂದು ಕಡೆ ಇನ್ನು ಸ್ವಲ್ಪ ಹೊತ್ತಿಗೆ ರಾವಣ ಬಂದಂತೆ ರಾವಣ ಬರಬೇಕಾದ್ರೆ ಬಂಗಾರದ ರಥವನ್ನು ಏರ್ಕೊಂಡು ರಾವಣ ಬಂದಂತೆ ಆ ರಾವಣ ಬರಬೇಕಾದ್ರೆ ಇಡೀ ರಾಕ್ಷಸ ಸಮೂಹ ಜೈ ಜಯಕಾರವನ್ನಾಗ್ತಾ ಇತ್ತು ಆ ರಾವಣ ಆ ಮೆಟ್ಟಲನ್ನ ಇಳಿಬೇಕಾದ್ರೆ ಕುಬೇರಾನೇ ಮೆಟ್ಲಿನ ಥರ ಅಡ್ಡ ಮಲಗಿದ್ದ ಅಂಬಾನಿ ಅದಾನಿಗಳನ್ನು ಮೀರಿಸುವ ಕುಬೇರ ಆ ರಾವಣನಿಗೆ ಮೆಟ್ಲಾಗಿರ್ತಿದ್ದ ಆದರೆ ಯೋಚನೆ ಮಾಡಿ ಒಂದು ಕಡೆ ರಾಮ ಇನ್ನೊಂದು ಕಡೆ ರಾವಣ ನನಗೆ ಇವತ್ತಿನ ಚುನಾವಣೆ ಅವತ್ತು ಆಂಜನೇಯನಿಗೆ ಅನಿಸ್ತಂತೆ ರಾಮ ಸತ್ಯ ಪ್ರಾಮಾಣಿಕತೆ ಅಂತ ಬದುಕಿದೆ ಆದರೆ ನಿನಗೇನು ಸಿಗಲಿಲ್ಲ ಬರಿ ಮಣ್ಣಿನ ಮೇಲೆ ನಿಂತಿದ್ಯಾ ಅವ್ನು ನೋಡೋ ಬರೀ ನಾಟಕ ಆಡ್ಕೊಂಡೇ ಬಂದ ಆದರೆ ಬಂಗಾರದ ರಸದ ಮೇಲೆ ನಿಂತಿದ್ದಾನೆ ಗೋಲ್ಡನ್ ಚಾರಿಯಟ್ ಮೇಲೆ ನಿಂತಿದ್ದಾನೆ ಅಂತ ಹನುಮಂತನ ಮನ್ಸಲ್ಲಿ ಬಂತಂತೆ ಹಾಗೆ ಬಂದಾಗ ಹನುಮಂತ ಇದ್ದವನ ಒಂದು ಸರ್ತಿ ಮೇಲಿಂದ ಕೆಳಗಡೆ ಈ ರಾಮ ಯುದ್ಧದಲ್ಲಿ ಗೆಲ್ತಾನ ಅಂತ ನೋಡ್ತಾ ಇದ್ದೆ ಯಾಕೆಂದರೆ ಬರಿ ಕಾಲಲ್ಲಿ ನಿಂತ್ಕೊಂಡಿದ್ದಾನೆ ಮಣ್ಣಿನ ಮೇಲೆ ನಿಂತಿದ್ದಾನೆ ಪಾದುಕೆಯನ್ನು ಕೂಡ ಭರತ ಇಸ್ಕೊಂಡು ಹೊಟ್ಟೋಗಿದ್ದ ಮೇಲೆ ನಿಂತಿದ್ದಾನೆ ರಾಮ ಆ ಪ್ರಶ್ನೆ ಬಂದಾಗ ರಾಮ ಕೊಟ್ಟ ಉತ್ತರ ರಾಮ ಹನುಮಂತನ್ ಕರೆದು ಹೇಳಿದಂತೆ ಏನು ಹೇಳಿದೆ ನೀನು ನಾನು ಬರೀ ಕಾಲಲ್ಲಿ ನಿಂತಿದ್ದೀನಿ ಅಲ್ವಾ ನಾನು ನಿಂತಿರೋದು ಮಣ್ಣಿನ ಮೇಲಲ್ಲ ನಾನು ನಿಂತಿರೋದು ಸತ್ಯದ ಮೇಲೆ ಪ್ರಾಮಾಣಿಕತೆಯ ಮೇಲೆ ಧರ್ಮದ ಮೇಲೆ ಸತ್ಯಮೇವ ಜಯತೆ ಹನುಮ ಸತ್ಯಮೇವ ಜಯತೆ ಅಂತ ಉತ್ತರ ಕೊಟ್ಟನಂತೆ ಸೊ ಇವತ್ತು ನನಗನ್ನಿಸ್ತಾ ಇರೋದು ಇವತ್ತು ನಮ್ಮ ಕ್ಯಾಂಡಿಡೇಟ್ ನಿಂತಿರೋದು ಯಾವುದ್ರ ಮೇಲೆ ಅಂದರೆ ಪ್ರಾಮಾಣಿಕತೆಯ ಮೇಲೆ ಕೇವಲ ಚುನಾವಣೆಗೋಸ್ಕರ ಸುಳ್ಳು ಘೋಷಣೆಗಳನ್ನು ಮಾಡದೇ ಇರುವಂತಹ ಸತ್ಯದ ಮೇಲೆ ನಮ್ಮ ಅಭ್ಯರ್ಥಿ ನಿಂತ್ಕೊಂಡಿದ್ದಾರೆ ಹೀಗಾಗಿ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ಜಯಪ್ರಕಾಶ್ ಅವರು ಗೆಲ್ತಾರೆ ಅಂತ ಹೇಳ್ತಾ ಇಲ್ಲ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ನನ್ನ ವಿಶ್ವಾಸ ಏನು ಅಂದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲೇ ಮೊದಲು ರಿಸಲ್ಟ್ ಅನೌನ್ಸ್ ಆಗುತ್ತೆ ರಿಸಲ್ಟ್ ಅನೌನ್ಸ್ ಆಗಿದ ತಕ್ಷಣವೇ ಜಯಪ್ರಕಾಶ್ ಅವರೇ ಬಹಳ ದೊಡ್ಡ ಬಹುಮತಗಳ ಅಂತರದಿಂದ ಗೆದ್ದು ಅಭ್ಯರ್ಥಿಯಾಗಿ ಹೊರಹೊಮ್ಮುತ್ತಾರೆ ಇದು ಸತ್ಯ ಯಾಕೆ ಅಂತಂದರೆ ಇಂಥ ಒಬ್ಬ ಸುಶಿಕ್ಷಿತವಾದಂಥ ಅಭ್ಯರ್ಥಿ ನಾನು ಇಂಥ ಅಭ್ಯರ್ಥಿಯೊಬ್ಬರ ಜೊತೆ ಜೊತೆಗೆ ಇವತ್ತು ಇವರಿಗೆ ಇರುವಂತಹ ಅತ್ಯಂತ ದೊಡ್ಡ ಶಕ್ತಿ ಏನು ಅಂದರೆ ಇಲ್ಲಿರುವಂಥ ಹೆಣ್ಣು ಮಕ್ಕಳು ಸಾರ್ ನಾನು ಅನೇಕ ಸಭೆಗಳಲ್ಲಿ ನೋಡಿದ್ದೀನಿ ಆದರೆ ಯಾವ ಸಭೆಯಲ್ಲಿ ಕೂಡ ಹೆಣ್ಣು ಮಕ್ಕಳು ತುಂಬ ದೊಡ್ಡ ಸಂಖ್ಯೆಯಲ್ಲಿ ರಾಜಕೀಯ ಸಭೆಗಳಲ್ಲಿ ಬಂದು ಕೂತ್ಕೊಳ್ಳೋದನ್ನು ನಾನು ನೋಡ್ತಾ ಇರಲಿಲ್ಲ ಆದರೆ ಇತ್ತೀಚಿನ ಸಭೆಗಳನ್ನ ನೋಡ್ತಾ ಇದ್ದೀನಿ ಇಡೀ ರಾಜ್ಯ ತುಂಬ ಎಲ್ಲಿಗೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ಬರೀ ಹೆಣ್ಣು ಮಕ್ಕಳು ಕಾಣಿಸೋಕೆ ಶುರುವಾಗಿದ್ದಾರೆ ಯಾವ ಸಭೆಯಲ್ಲಿ ನೋಡಿ ಹೆಣ್ಣು ಮಕ್ಕಳು ಕೂತ್ಕೊಳ್ಳೋಕೆ ಶುರು ಮಾಡಿದ್ದಾರೆ ನನಗಿರುವ ಧೈರ್ಯ ಏನು ಅಂತ ಗಂಡು ಮಕ್ಕಳಾದರೂ ಚುನಾವಣೆ ದಿವಸ ಏನಾದರೂ ವ್ಯತ್ಯಾಸ ಮಾಡ್ಯಾರು ಆದರೆ ಈ ತಾಯಂದರು ಮಾತ್ರ ಪ್ರಾಮಾಣಿಕವಾಗಿ ನಿಂತು ಮತ ಹಾಕ್ತಾರೆ ಈ ತಾಯಂದರು ಮಾತ್ರ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷ ತಮಗೆ ಕೊಟ್ಟಿರುವ ಕೊಡುಗೆಗೆ ಅವರ ಕೈ ಹಿಡಿತಾರೆ ಈ ಬಾರಿಯ ಕಾಂಗ್ರೆಸ್ ಈ ಬಾರಿಯ ಕಾಂಗ್ರೆಸ್ಗೆ ಜನ್ಮ ನೀಡಿದವರು ಯಾರು ಅಂತಂದ್ರೆ ಈ ನಾಡಿನ ಎಲ್ಲ ತಾಯಂದರು ಈ ಸರ್ಕಾರಕ್ಕೆ ಜನ್ಮ ಕೊಟ್ಟಿದ್ದಾರೆ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಅನೇಕ ಬಾರಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಕೇವಲವಾಗಿ ಮಾತನಾಡ್ತಾ ಇದ್ರು ನಮ್ಮ ಗ್ಯಾರಂಟಿಗಳನ್ನ ನಾವು ಅವತ್ತು ಅನೌನ್ಸ್ ಮಾಡಿದಾಗ ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವರೆಲ್ಲರೂ ಕೂಡ ಬಡವರಿಗೆ ನಾವು ಎರಡು ಸಾವಿರ ರೂಪಾಯಿಯನ್ನ ಪ್ರೈ ರಾಜ್ಯದ ಎಲ್ಲ ಬಡ ಹೆಣ್ಣು ಮಕ್ಕಳಿಗೆ ಕುಟುಂಬಕ್ಕೊಬ್ಬರಿಗೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಈ ರಾಜ್ಯದ ಎಲ್ಲ ಮನೆಗಳಿಗೆ ಉಚಿತ ವಿದ್ಯುತ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಅವತ್ತು ಅನೌನ್ಸ್ ಮಾಡಿದಾಗ ಬಿ ಜೆ ಪಿ ಅವ್ರದ್ದು ಹಾರಾಟ ಏನು ಅಂದರೆ ಏ ಇದೆಲ್ಲ ಬರೀ ಚುನಾವಣೆಯಲ್ಲಿ ಓಟ್ ಹಾಕಿಸ್ಕೊಳ್ಳೋ ತನಕ ಮಾತ್ರ ನೀವು ಓಟ್ ಹಾಕಿದ ಮೇಲೆ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಇದು ಸುಳ್ಳು ಅಂತ ಅಪಪ್ರಚಾರ ಮಾಡಿದರು ಹೌದಾ ಆದರೆ ಯೋಚನೆ ಮಾಡಿ ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂತು ಬಂದ ಮೇಲೆ ಇನ್ನೂ ಒಂದು ವಾರ ಆಗಿಲ್ಲ ಆಗಲೇ ಬಿ ಜೆ ಪಿಯವ್ರ ಆರೋಪ ಏನು ನೀವು ಇನ್ನೂ ಅಧಿಕಾರಕ್ಕೆ ಬಂದ್ರಿ ಗ್ಯಾರಂಟಿ ತರಲಿಲ್ಲ ಗ್ಯಾರಂಟಿ ತರಲಿಲ್ಲ ಅಂತ ಗಲಾಟೆ ಮಾಡೋಕ್ಕೆ ಶುರು ಮಾಡಿದರು ಆದರೆ ಇವತ್ತು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕರ್ನಾಟಕ ಜನ ಸಂಭ್ರಮ ಪಡ್ತಾ ಇದ್ದಾರೆ ಯಾಕೆ ಅಂದರೆ ನಾವು ಹೇಳದಂತೆ ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಹೆಣ್ಣು ಮಕ್ಕಳು ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಸಂಭ್ರಮ ಪಡ್ತಾ ಇದ್ದಾರೆ ಪಾಪ ಬಿಜೆಪಿ ಪಕ್ಷದವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಬಿ ಜೆ ಪಿ ಪಕ್ಷದವರಿಗೆ ಬಾವುಟ ಕಟ್ಟಕ್ಕೂ ಜನ ಸಿಗ್ತಾ ಇಲ್ಲ ಯಾಕೆ ಅಂದರೆ ಮಗ ಬಿ ಜೆ ಪಿ ಅಂತಾನೆ ಆದರೆ ಒಂದು ತಾಯಿ ಹೇಳ್ತಾಳೆ ಮಗನೇ ಇಷ್ಟು ವರ್ಷ ನೀನು ಬಿ ಜೆ ಪಿಯನ್ನ ನಿನಗೆ ಏನು ಕೊಟ್ಟರು ಮಾರಾಯ ಕಾಂಗ್ರೆಸ್ನವ್ರು ಬಂದರು ನೀನು ಬಿ ಜೆ ಪಿಗೆ ಬಾವುಟ ಕಟ್ಟಿದ್ಯಾ ಆದರೆ ಕಾಂಗ್ರೆಸ್ನವ್ರು ನಮಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಕಡೆಯ ಕಾಂಗ್ರೆಸ್ನವ್ರು ನಮಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತ ಹೇಳಿ ಮಗ ಬಿ ಜೆ ಪಿ ಆದರೂ ತಾಯಿ ಮಾತ್ರ ಕಾಂಗ್ರೆಸ್ಸೇ ಗಂಡ ಬಿ ಜೆ ಪಿ ಆದರೂ ಕೂಡ ಮಗಳು ಕಾಂಗ್ರೆಸ್ಸೇ ಅಕ್ಕ ಕಾಂಗ್ರೆಸ್ಸೇ ತಂಗಿ ಕಾಂಗ್ರೆಸ್ಸೇ ಇಡೀ ರಾಜ್ಯದಲ್ಲಿ ಈ ರೀತಿಯಾದ ಕಾಂಗ್ರೆಸ್ಸಿನ ಪ್ರಭಾವ ಇದೆ ನಾನು ಅನೇಕ ಜನ ಯುವಕರನ್ನು ನೋಡ್ತಾ ಇದ್ದೀನಿ ಬಹಳ ಜನ ಯುವಕರು ಕೂಡ ಇಲ್ಲಿ ಕಾಣ್ತಾ ಇದ್ದೀರಿ ಇವತ್ತು ಗ್ಯಾರಂಟಿಗಳ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರ ಮಾಡಿದವರು ಅವತ್ತು ಇನ್ನೊಂದು ಇದೇ ಥರದ ಅಪಪ್ರಚಾರ ಮಾಡಿದ್ರು ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ದೇಶಕ್ಕೆ ಏನು ಮಾಡಿದೆ ದೇಶದ ಪ್ರಧಾನಮಂತ್ರಿಗಳಾದಿಯಾಗಿ ಕೇಳ್ತಾ ಇದ್ರು ಇನ್ನೊಬ್ಬ ಯಾರೋ ಹೇಳ್ತಾ ಇದ್ದ ಇನ್ನೊಂದು ಸಭೆಯಲ್ಲಿ ನಾನು ಕೂತಾಗ ನಾನು ಟಿ ವಿ ಮಾಧ್ಯಮಗಳಲ್ಲಿ ಕೂತಾಗ ಒಬ್ಬ ಬಿ ಜೆ ಪಿ ವಕ್ತಾರ ನನಗೆ ಪ್ರಶ್ನೆ ಕೇಳ್ದ ಏನ್ರಿ ಮನೆ ಮನೆಗೆ ಟಾಯ್ಲೆಟ್ ಕಟ್ಟಕ್ಕೆ ಮೋದಿಜಿನೇ ಬರಬೇಕಾಯ್ತು ಅಂದ ನಾನು ಕೇಳಿದೆ ಅಯ್ಯೋ ಅಣ್ಣ ನಾಳೆ ದಿವಸ ಇಡೀ ದೇಶದಲ್ಲಿ ಚುನಾವಣೆ ಆಗುವಾಗ ವೋಟ್ ಹಾಕಕ್ಕೆ ಹೋಗ್ತಿರಲ್ಲ ನೀವು ಇಡೀ ದೇಶದಲ್ಲಿ ವೋಟ್ ಹಾಕೋದು ಟಾಯ್ಲೆಟ್ ರೂಮ್ಗಳಲ್ಲ ಈ ದೇಶದ ಏಳು ಲಕ್ಷ ಹಳ್ಳಿಗಳಲ್ಲಿ ನೀವು ವೋಟ್ ಹಾಕೋದು ಸರ್ಕಾರಿ ಶಾಲೆಗಳಲ್ಲಿ ಏಳು ಲಕ್ಷ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆ ಕಟ್ಟಿದ್ದೀವಿ ನಾವು ಆದರೆ ನಾವು ಈ ಥರ ಬಿಟ್ಟಿ ಪ್ರಚಾರ ಮಾಡಲೇ ಇಲ್ಲ ಬಿಟ್ಟಿ ಪ್ರಚಾರ ಮಾಡಲೇ ಇಲ್ಲ ಇವತ್ತು ಯಾವ ರೀತಿಯಾದ ಅಪಪ್ರಚಾರಗಳು ನಡೀತಾ ಇದ್ದಾವೆ ಅಂತಂದ್ರೆ ಗ್ಯಾರಂಟಿಗಳ ಬಗ್ಗೆನೇ ಉದಾಹರಣೆಗೆ ತಗೊಳ್ಳಿ ಗ್ಯಾರಂಟಿಯನ್ನು ಜನರನ್ನೆಲ್ಲ ಸೋಮಾರಿ ಮಾಡಿದ್ದಾರೆ ಕುಮಾರಸ್ವಾಮಿ ಅಂತ ಇದ್ದಾರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅವರ ತಂದೆ ಈ ದೇಶದ ಪ್ರಧಾನಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು ಮೊನ್ನೆ ಮಾತಾಡ್ತಾ ಹೇಳ್ತಾರೆ ಏನು ಅಂದರೆ ಹೆಣ್ಮಕ್ಕಳೆಲ್ಲ ಹಾದಿ ಬಿಟ್ಟಿದ್ದಾರೆ ದಾರಿ ತಪ್ಪಿದ್ದಾರೆ ಹೆಣ್ಮಕ್ಳೆಲ್ಲರೂ ಹಾದಿ ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಕೊಟ್ಟಿರೋ ಗ್ಯಾರಂಟಿಯಿಂದ ಆದರೆ ಸತ್ಯ ಏನು ಅಂತಂದ್ರೆ ನಾನು ಇನ್ನೊಬ್ಬರು ಸಚಿವರು ಹೇಳ್ತಾ ಇದ್ರು ಹಾಸನದಲ್ಲಿ ಪ್ರತಿ ವರ್ಷ ಹಾಸನಾಂಬೆ ದೇವಸ್ಥಾನಕ್ಕೆ ಹುಂಡಿಗೆ ಬೀಳ್ತಾ ಇದ್ದಿದ್ದ ಹಣ ನಾಲ್ಕು ಕೋಟಿ ಅಂತೆ ಈ ವರ್ಷ ಹಾಸನಾಂಬೆ ದರ್ಶನಕ್ಕೆ ಬಂದು ಹುಂಡಿಗೆ ಬಿದ್ದಿರುವ ಹಣ ಎಷ್ಟು ಅಂದರೆ ಹನ್ನೆರಡು ಕೋಟಿ ದಾಟಿದ್ಯಂತೆ ಹನ್ನೆರಡು ಕೋಟಿ ಈ ಹುಂಡಿಗೆ ಹನ್ನೆರಡು ಕೋಟಿ ಯಾರಿಂದ ಬಂತು ಅಂದರೆ ಆ ಜನ ಹೇಳೋದೇನು ಅಂದರೆ ಹೆಣ್ಣು ಮಕ್ಕಳು ದಾರಿ ಬಿಟ್ಟಿದ್ದಲ್ಲ ಹೆಣ್ಣು ಮಕ್ಕಳು ಉಚಿತ ಬಸ್ನಲ್ಲಿ ಹಿಡಿದ ದಾರಿ ಯಾವುದು ಅಂದ್ರೆ ಹಾಸನಾಂಬೆಯ ದಾರಿ ಹಾಸನಾಂಬೆಯ ದಾರಿ ಆಗ್ಲೇ ಇಲ್ಲಿ ಯಾರು ಮಾತನಾಡ್ತಾ ಹೇಳ್ತಾ ಇದ್ರು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಹುಂಡಿಗಳಲ್ಲಿ ಪತ್ರ ಬರೆದು ಸಿದ್ದರಾಮಯ್ಯನವರು ಸರ್ಕಾರ ಕೊಟ್ಟ ಉಚಿತ ಬಸ್ ಅಲ್ಲಿ ಮಂಜುನಾಥ ನೀನ್ ದರ್ಶನ ಮಾಡಿದೀವಪ್ಪ ಆ ಸಿದ್ದರಾಮಯ್ಯನವ್ರಿಗೆ ಒಳ್ಳೇದು ಮಾಡು ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೇದು ಮಾಡುವಂತ ಪತ್ರಗಳನ್ನು ಬರೆದು ಜನ ಹುಂಡಿಲಾಗ್ತಾ ಇದ್ದಾರೆ ಅಂತ ಹೇಳಿ ಮಾತ್ರ ಅಲ್ಲ ವೀರೇಂದ್ರ ಹೆಗಡೆ ಅವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೀತಾರೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತಾರೆ ಸ್ವಾಮಿ ನೀವು ಮಾಡಿರೋ ಕೆಲಸದಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಜನ ಬಂದು ಮಂಜುನಾಥನ ಕಣ್ತುಂಬಿಕೊಂಡು ನಿಮಗೆ ಒಳ್ಳೇದಾಗ್ಲಿ ಅಂತ ಹರಿಸ್ತಾ ಇದ್ದಾರೆ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಹೇಳಿ ಸ್ವತಃ ಬಿ ಜೆ ಪಿ ಸರ್ಕಾರದ ರಾಜ್ಯಸಭೆಯೊಳಗಡೆ ಮಂತ್ರಿಯಾಗಿ ಕೂತಿರುವಂಥ ವೀರೇಂದ್ರ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಪತ್ರ ಬರೀತಾರೆ ಪಾಪ ಅವ್ರ ಕಣ್ಣಿಗೆ ಇದೆಲ್ಲ ಕಾಣಲೇ ಇಲ್ಲ ನಮ್ಮ ಹೆಣ್ಣುಮಕ್ಕಳು ದಾರಿ ತಪ್ಪಿದ್ದಲ್ಲ ನಮ್ಮ ಹೆಣ್ಣು ಮಕ್ಕಳು ಹೋಗಿದ್ದೆಲ್ಲಿಗೆ ಅಂದರೆ ಮಂಜುನಾಥನ್ ಸನ್ನಿಧಿಗೆ ನಮ್ಮ ಮಕ್ಕಳು ಹೋಗಿದ್ದೆಲ್ಲಿ ಅಂದರೆ ಕೊಲ್ಲೂರು ಮುಖಾಂಬಿಕೆಯ ಸನ್ನಿಧಿಗೆ ನಮ್ಮ ಮಕ್ಕಳು ಹೋಗಿದ್ದೆಲ್ಲಿ ಅಂದರೆ ಕಮಲಶಿಲೆಗೆ ನಮ್ಮ ಹೆಣ್ಣು ಮಕ್ಕಳು ಹೋಗಿದ್ದೆಲ್ಲಿ ಅಂದರೆ ಶೃಂಗೇರಿಯ ಶಾರದಾಂಬೆಯ ದರ್ಶನಕ್ಕೆ ದಾರಿ ಬಿಟ್ಟ ಹೆಣ್ಣು ಮಕ್ಕಳು ಅನ್ನುವ ಮಾತನ್ನು ಆಡ್ತೀರಾ ಅಂತಂದರೆ ನೀವು ಅದೆಷ್ಟು ನೀಚ ಮನಸ್ಥಿತಿಯವರಾಗಿರಬಹುದು ಒಂದು ಕ್ಷಣ ಆಲೋಚನೆ ಮಾಡಿ ನೋಡಿ ಇತ್ತೀಚೆಗೆ ನಾನು ಕೆಲವು ಗ್ಯಾರಂಟಿಗಳಿಂದ ಎಷ್ಟು ಜನರಿಗೆ ಸಹಾಯ ಆಗ್ತಾ ಇದೆ ಇಲ್ಲಿ ಕೂತಿರೋ ಹೆಣ್ಣುಮಕ್ಕಳು ಅಮ್ಮ ನಿಮ್ಮನ್ನು ಕೈ ಮುಗಿದು ಕೇಳ್ತೀನಿ ನಿಮಗೆ ಗ್ಯಾರಂಟಿಯಿಂದ ಸಹಾಯ ಆಗ್ತಾ ಇದೆಯಾ ಇಲ್ವಾ ಆಗ್ತಿದ್ಯಾ ಮಾತಾಡಿ ಆಗ್ತಿದ್ಯಾ ಜೋರಾಗಿ ಹೇಳಿ ಸ್ವಲ್ಪ ಇವ್ರಿಗೆಲ್ರಿಗೂ ಕೇಳಿ ಆಗ್ತಿದ್ಯಾ ಆಗ್ತಾ ಇದೆಯಾ ಗ್ಯಾರಂಟಿಯಿಂದ ನಿಮಗೆಲ್ರಿಗೂ ಸಹಾಯ ಆಗ್ತಾ ಇದೆ ನಾನು ನೋಡದೆ ಪತ್ರಿಕೆಯಲ್ಲಿ ನೀವು ನೋಡಿದೀರಿ ಟಿ ವಿಗಳಲ್ಲಿ ಕೂಡ ನೋಡಿದೀರಿ ಸರ್ ಬೆಳಗಾಂನಲ್ಲೊಬ್ಳು ಹೆಣ್ಣುಮಗಳು ಒಬ್ಬ ವಯಸ್ಸಾದ ತಾಯಿ ಆಕೆ ಕಣ್ಣೆದ್ರಗಡೆ ಮಗ ಸತ್ಹೋದ ಮೂವತ್ನಾಲ್ಕು ವರ್ಷದ ಈ ವಯಸ್ಸಿನ ಹುಡುಗ ಮಗ ಸತ್ವದ ಆ ಹೋದ ಮಗನ ಶವಕ್ಕೆ ಕೊಳ್ಳಿ ಇಡಬೇಕಾದ್ರೆ ಆ ತಾಯಿ ಕಣ್ಣೀರಾಗ್ತಾ ಹೇಳಿದ ಮಾತೇನು ಅಂತಂದರೆ ಆ ತಾಯಿ ಹೇಳ್ತಾಳೆ ಆ ಮಗ ಸಾಯ್ಬೇಕಾದ್ರೆ ಕೈ ಹಿಡ್ಕೊಂಡು ಹೇಳದ್ ನಂತಮ್ಮ ಯೋಚನೆ ಮಾಡಬೇಡ ನನಗೇನಾದ್ರೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದಾರಮ್ಮ ಇನ್ನೊಬ್ಬರ ಮನೆ ಮುಂದೆ ಅನ್ನಕ್ಕೋಸ್ಕರ ಕೈ ಚಾಚುವ ಸ್ಥಿತಿ ನಿನಗೆ ಬರೋಲ್ಲ ನೀನು ಸುಖವಾಗಿರ್ತೀಯ ಅಮ್ಮ ನೀನು ಅನಾಥೆ ಅಲ್ಲ ಅಮ್ಮ ಕಾಂಗ್ರೆಸ್ ಸರ್ಕಾರ ನಿನ್ನನ್ನು ಕಾಪಾಡುತ್ತೆ ಆ ಮಗ ಸಾಯೋಕ್ ಮುಂಚೆ ಹೇಳಿದ್ ನಂತಮ್ಮ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಕೊಡ್ತು ಸಾಯೋಕ್ ಮುಂಚೆ ಮೂವತ್ನಾಲ್ಕು ವರ್ಷದ ಹುಡುಗ ಸಾಯೋಕ್ ಮುಂಚೆ ಎಂಥ ನಿರಾಳವಾದ ಸಾವು ಸಾಯ್ತಾನೆ ಅಂತಂದರೆ ಅಮ್ಮ ನನಗೇನಾದ್ರೂ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ನಿನಗೆ ಎರಡು ಸಾವಿರ ರೂಪಾಯಿ ಹಣ ಕೊಡುತ್ತೆ ಅಮ್ಮ ನಿನ್ನ ಅಕೌಂಟಿಗೆ ಎರಡು ಸಾವಿರ ರೂಪಾಯಿ ಹಣ ಹಾಕುತ್ತೆ ಅಮ್ಮ ನೀನು ಅನಾಥೆ ಅಲ್ಲ ಅಮ್ಮ ನಿನಗೆ ಹುಷಾರಿಲ್ಲ ಅಂತ ಅಂದರೆ ಹೋಗಿ ಮಾತ್ರೆ ತಗೊಳಕ್ಕೆ ಸಿದ್ದರಾಮಯ್ಯನವ್ರು ಕಾಸು ಕೊಡ್ತಾರಾ ಡಿ ಕೆ ಶಿವಕುಮಾರ್ ಕಾಸು ಕೊಡ್ತಾರೆ ಅಂಥೇಳಿ ಆ ಮಗ ಹೇಳಿ ಸಾಯ್ತಾನೆ ಇಂಥ ಸರ್ಕಾರನ ಎಲ್ಲಾದರೂ ನೋಡಿದ್ರೆ ಇಡ್ರಿ ಇಂಥ ಸರ್ಕಾರನ ಎಲ್ಲಾದರೂ ನೋಡಿದ್ರ ಈ ಬಿ ಜೆ ಪಿಯವರು ಈ ಸರ್ಕಾರವನ್ನು ಇಂಥ ಗ್ಯಾರಂಟಿಗಳನ್ನು ಕೊಟ್ಟ ಸರ್ಕಾರದ ಬಗ್ಗೆ ಅಪಪ್ರಚಾರ ಏನು ಅಂದರೆ ಈ ಗ್ಯಾರಂಟಿಗಳಿಂದ ರಾಜ್ಯ ದಿವಾಳಿ ಆಗುತ್ತೆ ಅಂತ ಅಪಪ್ರಚಾರ ಮಾಡಿದ್ರು ಯಾವ ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರ ಮಾಡಿದ್ರೋ ಮುಂದೆ ಅವರು ಚುನಾವಣೆ ಬಂದಾಗ ಮಧ್ಯಪ್ರದೇಶದಲ್ಲಿ ಚುನಾವಣೆ ಬಂದಾಗ ರಾಜಸ್ಥಾನದಲ್ಲಿ ಅದೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಅಲ್ಲೆಲ್ಲ ಗ್ಯಾರಂಟಿ ಕೊಡೋಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದರೆ ನಾವು ಗ್ಯಾರಂಟಿ ಕೊಟ್ಟರೆ ರಾಜ್ಯ ಹಾಳಾಗುತ್ತೆ ನೀವು ಗ್ಯಾರಂಟಿ ಕೊಟ್ಟರೆ ರಾಜ್ಯ ಹಾಳಾಗಲ್ವಾ ಇವತ್ತು ಗ್ಯಾರಂಟಿ ಏನು ಅಂತ ಪತ್ರಿಕೆ ತೆಗೆದು ನೋಡಿದ್ರೆ ಪತ್ರಿಕೆ ತಗ ತುಂಬ ಒಂದೇ ಮಾತು ಮೋದಿ ಗ್ಯಾರಂಟಿ ಗ್ಯಾರಂಟಿ ನಮ್ದು ಗ್ಯಾರಂಟಿ ಕೊಟ್ಟಿರೋರು ನಾವು ಆದ್ರೆ ನಮ್ಮ ಗ್ಯಾರಂಟಿನ ಕದ್ಬಿಟ್ಟು ಅವರು ಫೋಟೋ ಹಾಕೊಂಡು ಮೋದಿ ಗ್ಯಾರಂಟಿ ಪೇಪರಲ್ಲಿ ಮೋದಿ ಗ್ಯಾರಂಟಿ ಟಿವಿಲಿ ಮೋದಿ ಗ್ಯಾರಂಟಿ ಪ್ರಚಾರ ಅವ್ರದ್ದು ಒಂದು ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ ಅವರು ಹೇಳ್ತಿರುವ ಗ್ಯಾರಂಟಿ ಪೇಪರ್ ಅಲ್ಲಿದೆ ಅವರು ಹೇಳ್ತಾ ಇರುವಂತ ಗ್ಯಾರಂಟಿ ಟಿ ವಿಗಳಲ್ಲಿದೆ ಆದ್ರೆ ನಾವು ಹೇಳ್ತಾ ಇರುವಂತ ಗ್ಯಾರಂಟಿ ಎಲ್ಲ ಹೆಣ್ಣು ಮಕ್ಕಳ ಕೈಗೆ ತಲುಪಿದೆ ಪ್ರತಿ ಮನೆ ಮನೆಗೆ ತಲುಪಿದೆ ಮನೆ ಮನೆಗೆ ತಲುಪಿದೆ ಹಿಂಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಸಭೆ ಆಗುತ್ತೆ ಅಂತಂದ್ರೆ ಹೆಣ್ಣು ಮಕ್ಕಳ ಕಿಕ್ಕಿರ್ತಿ ಸೇರ್ತಾ ಇದ್ದಾರೆ ಹಿಂಗಾಗಿ ಇವತ್ತು ನಾನು ತೀರ್ಥಹಳ್ಳಿಗೆ ಒಂದು ಸಭೆಗೆ ಹೋಗಿದ್ದೆ ಸರ್ ತೀರ್ಥಹಳ್ಳಿಗೆ ಒಂದು ಸಭೆಗೆ ಹೋಗಿದ್ದೆ ಗ್ಯಾರಂಟಿಯಿಂದ ನಿನ್ಗೆ ಏನಾದರೂ ಅನುಕೂಲ ಆಗಿದ್ರೆ ಯಾರಾದರೂ ಬಂದು ಹೇಳಿ ಅಂತ ಕರೆದ್ರೆ ಒಬ್ಬ ಹೆಣ್ಮಗಳು ಎದ್ ಬಂದ್ಲು ತಾಯಿ ನಿಮ್ಮ ಕಣ್ಣು ಸತ್ಯ ವಾಸ್ತವ ಇದು ಒಬ್ಬ ಮುಸ್ಲಿಮ್ ಹೆಣ್ಣು ಎದ್ದು ಬಂದ್ಲು ಎದ್ದು ಬಂದು ಹೇಳ್ತಾಳೆ ಸರ್ ನನಗೆ ಮೂರು ಮಕ್ಕಳು ಆ ಮೂರು ಜನ ಮಕ್ಕಳನ್ನು ಕಾಲೇಜ್ ಕಳಿಸ್ಬೇಕು ಕಾಲೇಜ್ ಫೀಸ್ ಕಟ್ಟಬೇಕು ಮಧ್ಯರಾತ್ರಿವರೆಗೂ ಮಕ್ಕಳು ಓದ್ತಾ ಇದ್ರೆ ಮಕ್ಕಳೇ ದೀಪ ಬೀದಿ ದೀಪದಲ್ಲಿ ಹೋದರೂ ಕರೆಂಟ್ ಖರ್ಚಾಗ್ತದೆ ಅಂತ ಲೈಟ್ ಆರಿಸ್ತಾ ಇದ್ದೆ ನನಗೆ ಬಿಲ್ ಕಟ್ಟೋದು ಕಷ್ಟ ಸಿಂಗಲ್ ಪೇರೆಂಟು ಗಂಡ ಇಲ್ಲ ಗಂಡ ಇಲ್ಲ ಅದರ ಜೊತೆಗೆ ಆಕೆ ಲಂಗ್ ಪೇಷಂಟ್ ಶ್ವಾಸಕೋಶ ತೊಂದರೆ ಇದೆ ಅವಳಿಗೆ ಮಾತ್ರೆ ತಗೋಬೇಕು ಅಂದ್ರೆ ಊಟ ಮಾಡೋದಾ ಮಕ್ಕಳ ಫೀಸ್ ಕಟ್ಟೋದಾ ಮಕ್ಕಳು ಕಾಲೇಜ್ಗೆ ಹೋಗೋದಕ್ಕೆ ಬಸ್ ಚಾರ್ಜ್ ಕೊಡೋದ ಕರೆಂಟ್ ಬಿಲ್ ಕಟ್ಟೋದಾ ಮನೆ ಬಾಡಿಗೆ ಕಟ್ಟೋದಾ ಅಥವಾ ಅನ್ನ ತಿನ್ನೋದಾ ಅಥವಾ ಪ್ರತಿ ತಿಂಗಳು ಮಾತ್ರೆ ತಗೊಳ್ಬೇಕು ಡಾಕ್ಟರ್ ತೋರಿಸ್ಬೇಕು ಅಂತಂದ್ರೆ ಹಣಾನೇ ಸಾಲ್ತಿರಲಿಲ್ಲ ಸರ್ ಪಕ್ಕದ ಮನೆಯವ್ರ ಹತ್ರ ಕೈ ಚಾಚಿ ನಿಂತ್ಕೋಬೇಕಿತ್ತು ಸರ್ ಒಂದು ಐದುನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ಮುಂದಿನ ತಿಂಗಳು ಏನೋ ಮಾಡಿ ಕೊಡ್ತೀನಿ ಅಂತ ಕೈ ಚಾಚ್ತಿದ್ದೆ ಇಡೀ ತಿಂಗಳು ಕೆಲಸ ಮಾಡಿ ತಿಂಗಳ ಕಡೆಗೆ ನಾನು ಸಾಲದಲ್ಲಿರ್ತಿದ್ದೆ ಸರ್ ಅದೇ ಹೆಣ್ಮಗಳು ಹೇಳ್ತಾಳೆ ಇವತ್ತು ನಿಮ್ಮ ಸರ್ಕಾರ ಬಂದ ಮೇಲೆ ನಾನು ಕರೆಂಟ್ ಬಿಲ್ ಕಟ್ತಾ ಇಲ್ಲ ಸಾರ್ ಕರೆಂಟ್ ಬಿಲ್ ಕಟ್ತಾ ಇಲ್ಲ ನಿಮ್ಮ ಸರ್ಕಾರ ಬಂದ ಮೇಲೆ ಆಕೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು ಹೇಳೋದು ಮರ್ತೆ ನಾನು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು ಪ್ರತಿ ದಿವಸ ನಾನು ಗಾರ್ಮೆಂಟ್ಸಿಗೆ ಹೋಗಬೇಕು ಗಾರ್ಮೆಂಟ್ಸಿಗೆ ಹೋಗೋದಕ್ಕೆ ಪ್ರತಿ ದಿವಸ ಓಡಾಡುವ ಬಸ್ಸಿಗೆ ನನಗೆ ತಿಂಗಳ ಅಂತ್ಯಕ್ಕೆ ಸಾವಿರ ರೂಪಾಯಿ ಖರ್ಚಾಗ್ತಿತ್ತು ಸಾವಿರ ರೂಪಾಯಿ ಬಸ್ ಉಳಿತು ಬರೋದು ಎಂಟು ಸಾವಿರ ರೂಪಾಯಿ ಸಂಬಳ ಸಾವಿರ ರೂಪಾಯಿ ಬಸ್ ಉಳಿತಾಯ ಆಗಿದೆ ಏಳ್ನೂರು ರೂಪಾಯಿವರೆಗೂ ವಿದ್ಯುತ್ ಉಳಿತಾಯ ಆಗಿದೆ ನನಗೆ ಸಾವಿರದ ಏಳ್ನೂರು ರೂಪಾಯಿ ಉಳಿತಾಯ ಆಯಿತು ಜೊತೆಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಭತ್ಯೆ ಕೊಡ್ತಿದ್ದಾರೆ ಎರಡು ಸಾವಿರ ರೂಪಾಯಿ ಸಿಕ್ತು ಜೊತೆಗೆ ನನ್ನ ಮಕ್ಕಳಿಗೆ ಒಂದೊಬ್ಬ ಮಗ ಡಿಗ್ರಿ ಕೂತಿದ್ದಾನೆ ಆ ಮಗನಿಗೆ ಈ ತಿಂಗಳಿಂದ ನಿರುದ್ಯೋಗ ನಿರುದ್ಯೋಗಿ ಯುವಕರಿಗೆ ಸಹಾಯಧನ ಕೊಡ್ತೀನಿ ಅಂತ ಮೂರು ಸಾವಿರ ಕೊಡ್ತಾ ಇದ್ದಾರೆ ಸರ್ ನನ್ನ ಮಗ ಆ ಮೂರು ಸಾವಿರ ರೂಪಾಯಿ ತಗೊಂಡು ಕೋಚಿಂಗ್ ಸೆಂಟರ್ ಸೇರ್ಕೊಂಡಿದ್ದಾನೆ ಯು ಪಿ ಎಸ್ ಸಿಗ ಓದ್ತೀನಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತೀನಿ ಅಂತ ಕೋಚಿಂಗ್ ಸೆಂಟರ್ ಸೇರ್ಕೊಂಡಿದ್ದಾನೆ ಆ ಎರಡು ಸಾವಿರ ರೂಪಾಯಿ ದುಡ್ಡಲ್ಲಿ ನಾನು ಪ್ರತಿ ತಿಂಗಳು ಡಾಕ್ಟರ್ ಹತ್ರ ಹೋಗಿ ಶ್ವಾಸಕೋಶಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ ಔಷಧಿ ತಗೊಳ್ತಾ ಇದ್ದೀನಿ ನಾನು ಮನೆಯಲ್ಲಿ ವಿದ್ಯುತ್ ತುರಿಸಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀನಿ ಉಚಿತ ಬಸ್ನಲ್ಲಿ ನಾನು ಪ್ರತಿನಿತ್ಯ ಟ್ರಾವೆಲ್ ಮಾಡಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಆ ಬಾಯಲ್ಲಿ ಬಂದು ಮಾತಾಕೇದು ಗಂಡ ಇಲ್ಲ ಅನ್ನುವ ದುಃಖವನ್ನು ಯಾರಾದರೂ ಮರೆಸಿದ್ರೆ ಅದನ್ನು ಕಾಂಗ್ರೆಸ್ ಸರ್ಕಾರ ಮರೆಸಿದೆ ಸರ್ ಕಾಂಗ್ರೆಸ್ ಸರ್ಕಾರ ಮರೆಸಿದೆ ಸರ್ ಕಾಂಗ್ರೆಸ್ ಸರ್ಕಾರ ಮರೆಸಿದೆ ಸರ್ ಇಲ್ಲಿರುವ ಪ್ರತಿಯೊಬ್ಬೊಬ್ಬರ ಹಿಂದೆ ಇಂಥದ್ದೊಂದು ಕಥೆ ಇದೆ ಇಲ್ವಾ ಇಲ್ವಾ ಪ್ರತಿಯೊಬ್ಬರ ಹಿಂದೆ ಇಂಥದ್ದೊಂದು ಕಥೆ ಇದೆ ನಾನು ಭಾಷಣ ಮಾಡಬೇಕು ಅಂತಿಲ್ಲ ಸುಧೀರ್ ಮುರೋಳಿ ಅವರು ಭಾಷಣ ಮಾಡಬೇಕು ಅಂತಿಲ್ಲ ಗೋಪಾಲ್ ಪೂಜಾರಿ ಅವರು ಭಾಷಣ ಮಾಡಬೇಕು ಅಂತಿಲ್ಲ ನಿಮ್ಮನ್ನ ಕರೆದು ಅಮ್ಮ ನಿನಗೆ ಗ್ಯಾರಂಟಿಯಿಂದ ಏನು ಅನುಕೂಲ ಆಯಿತು ಅಂತ ಕೇಳಿದರೆ ಇಲ್ಲಿರೋರೆಲ್ಲರೂ ಹೇಳಿದ್ರು ನಾಲ್ಕೈದು ಸಾವಿರ ಜನ ತಮ್ಮ ತಮ್ಮ ಕಥೆಗಳನ್ನು ಹೇಳ್ತೀರಿ ಇದು ಒಂದು ಸರ್ಕಾರ ಕೊಡೋದು ಅದೇ ನಾಲ್ಕು ವರ್ಷದ ಹಿಂದೆ ಸಾರಿ ಒಂದೂವರೆ ವರ್ಷದ ಹಿಂದೆ ಒಂದು ವರ್ಷದ ಹಿಂದೆ ಒಂದು ವರ್ಷದ ಹಿಂದೆ ನೀವು ಟಿ ವಿ ಹಾಕಿದ್ರೆ ಏನು ನೋಡ್ತಾ ಇದ್ರಿ ದಿನಾ ಬೆಳಗ್ಗೆ ಇದ್ದರೆ ಟಿ ವಿ ಹಾಕಿದರೆ ದಿನಾ ನ್ಯೂಸ್ ಏನು ಅಂದರೆ ಆಝಾನ್ ಹಾಕಬೇಕಾ ಭಜನೆ ಹಾಕಬೇಕಾ ದಿನಾ ಟಿ ವಿ ಹಾಕಿದ್ರೆ ಮಕ್ಕಳು ಶಾಲೆಗೆ ಬರುವಂಥ ಮುಸ್ಲಿಮ್ ಹೆಣ್ಮಕ್ಳು ಬುರ್ಕಾ ಹಾಕಬೇಕಾ ಹಾಕಬಾರ್ದ ನೀವು ತಿನ್ನುವ ಮಾಂಸ ಹಲಾಲ್ ಕಟ್ ತಿನ್ಬೇಕಾ ಜಟ್ಕಾ ಕಟ್ಟಿ ತಿನ್ಬೇಕಾ ಮು ಕೇವಲ ಒಂದು ವರ್ಷದ ಹಿಂದೆ ಕಳೆದ ಐದು ವರ್ಷಗಳ ಕಾಲ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲಿ ಆಳ್ವಿಕೆ ನಡೆಸಿದ್ದಾರೆ ಆದರೆ ಜನರಿಗೆ ಏನು ಕೊಟ್ರಿ ಅಂತಂದ್ರೆ ಹಿಜಾಬು ಆಜಾನು ಮಾಂಸ ಮಸೀದಿ ಮಂದಿರ ಬರೀ ಗಲಾಟಿ ಆದರೆ ಕಳೆದ ಒಂದು ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಒಂದು ವರ್ಷ ಯಾವಾಗ ಅಂತಲೇ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಕಳೆದ ಒಂದು ವರ್ಷದಿಂದ ಜನ ಟಿ ವಿಲಿ ಏನು ನೋಡ್ತಾ ಇದ್ದಾರೆ ಜನ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಬದುಕಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮಕ್ಕಳ ಶಿಕ್ಷಣದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಉದ್ಯೋಗ ಸೃಷ್ಟಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ರಸ್ತೆಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಎಂಥ ಅದ್ಭುತ ಅಂತ ಅಂದರೆ ನಿಜವಾಗಿಯೂ ಒಂದು ದೇಶ ಬೆಳೆಯೋದು ಹೀಗೆ ಒಂದು ದೇಶ ಬೆಳೆಯೋದು ಹೀಗೆ ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಜಿಲ್ಲೆಯಲ್ಲಿ ಇನ್ನ ಐದು ವರ್ಷಗಳ ಕಾಲ ಬರೇ ಮಂದಿರ ಮಸೀದಿ ಜಗಳ ಗುದ್ದಾಟ ಹಿಂಸೆ ಕ್ರೌರ್ಯ ಇದನ್ನೇ ಮಾತಾಡಬೇಕಾ ಅಥವಾ ಅಭಿವೃದ್ಧಿ ವಿದ್ಯಾಭ್ಯಾಸ ಪ್ರಗತಿ ಮನೆ ಮಕ್ಕಳಿಗೆ ಶಿಕ್ಷಣ ರಸ್ತೆ ಬ್ರಿಡ್ಜ್ಗಳು ಡ್ಯಾಮುಗಳು ಇದ್ರ ಬಗ್ಗೆ ಮಾತಾಡಬೇಕಾ ಇದ್ರ ಬಗ್ಗೆ ಮಾತನಾಡಬೇಕಾ ಯಾಕೆ ಹೇಳ್ತಾ ಇದ್ದೀರಿ ಮಾತನ್ನ ಅಂದರೆ ಮೊನ್ನೆ ನಾನು ನೋಡ್ತಾ ಇದ್ದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕಾಮೆಂಟ್ ಮಾಡಿದ್ದಾರೆ ನಾನು ಅವ್ರ ಬಗ್ಗೆ ತುಂಬ ಗೌರವ ಇಟ್ಕೊಂಡಿದ್ದೀನಿ ಸರ್ ಯಾಕೆಂದ್ರೆ ಈಸ್ ಅವರ್ ಪ್ರೈಮ್ ಮಿನಿಸ್ಟರ್ ಯಾವ ಇದನ್ನು ಯಾಕೆಂದ್ರೆ ಈ ಜನರಿಂದ ಆಯ್ಕೆಯಾಗಿರುವ ಪ್ರಧಾನಮಂತ್ರಿ ಆದ್ದರಿಂದ ಗೌರವವಾಗಿ ನಾನು ಹೇಳ್ತಾ ಇದ್ದೇನೆ ಅವ್ರದ್ದು ಹೇಳಿಕೆ ಏನು ಅಂದರೆ ಈ ತೇಜಸ್ವಿ ಯಾದವ್ ಎಲ್ಲ ಮೀನು ತಿಂದಂತೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಷಣ ಮಾಡ್ತಾರೆ ಅರೆ ಮಿತ್ರೋ ಓ ಕಾಥಾ ಥಾ ಅವ್ನು ಮೀನು ತಿಂತಿದ್ದ ಅವ್ನು ಓಟ್ ಹಾಕ್ತೀರಾ ಅವರಿಗೆ ಸಭ್ಯತೆ ಇದೆಯಾ ಅನ್ನೋ ಥರದಲ್ಲಿ ಮಾತಾಡ್ತಾರೆ ನಾನು ಕೇಳ್ತೀನಿ ನೀವು ಮೀನು ತಿಂತೀರಾ ತಿಂತೀರಾ ನಿಜವಾಗ್ಲೂ ತಿಂತೀರಾ ಅಯ್ಯೋ ರಾಮ ನಾನು ತಿನ್ಕೊಂಡೇ ಬಂದೆ ಸರ್ ಹೆಗಡೆ ಅವ್ರು ನೀವು ತಿಂತೀರಾ ನೀವು ತಿಂತೀರಾ ಸುದೀರಣ ಸುದೀರಣ್ಣ ನನಗೆ ಅವರಷ್ಟು ಮೀನು ಯಾರೂ ತಿನ್ಸಿಲ್ಲ ನಿಮಗೂ ಬೇಕು ಊಟಕ್ಕೆ ಬೇಕು ಗೋಪಾಲ್ ಪೂಜಾರಿ ಅವರಂತೂ ಎಕ್ಸ್ಪರ್ಟ್ ಮೀನು ತಿನ್ನೋದ್ರಲ್ಲಿ ಅಂದ್ಕೊಂಡಿದ್ದೀನಿ ತಿಂತಿರಲ್ಲ ಪ್ರಧಾನಮಂತ್ರಿಗಳ ರಿಯಾಕ್ಷನ್ ನೋಡಿ ಹೆಂಗಿದೆ ಚುನಾವಣೆಯಲ್ಲಿ ಓಟ್ ಕೇಳೋದು ಹೆಂಗೆ ಅಂದರೆ ವಿರೋಧ ಪಕ್ಷದ ನಾಯಕ ಒಬ್ಬ ಮೀನು ತಿಂತಿದ್ದ ನೀವು ಅವ್ನಿಗೆ ಓಟ್ ಹಾಕ್ತೀರಾ ಅಂತ ಕೇಳಿದ ಎಲ್ಲಿಗೆ ಬಂತು ರೀ ದೇಶ ನ್ಯಾಷನಲ್ ಸೆಕ್ಯೂರಿಟಿ ಬಗ್ಗೆ ಮಾತನಾಡ್ತಾ ಇದ್ದೀರಿ ಎಲ್ಲಪ್ಪ ನೀವು ನಾನು ಹೇಳ್ತಾ ಇರುವ ಮಾತಲ್ಲ ಬಿ ಜೆ ಪಿಯ ವರಿಷ್ಠ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳಿಕೆ ಕೊಡ್ತಾರೆ ಏನ್ ಹೇಳಿಕೆ ಕೊಡ್ತಾರೆ ಅಂದರೆ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟ್ರು ಭಾರತ ದೇಶದ ಗಡಿಯೊಳಗೆ ಚೀನಾ ಒಳನು ಸುಳಿದೆ ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ ನಾಲ್ಕು ಲಕ್ಷ ಕಿಲೋಮೀಟರ್ ಆಗತ್ತಾ ಎಷ್ಟೋ ಲಕ್ಷ ಕಿಲೋಮೀಟರ್ ಆಗುತ್ತೆ ಲಕ್ಷಾಂತರ ಕಿಲೋಮೀಟ್ರ್ ದೇಶದ ಗಡಿಯೊಳಗಡೆ ಚೀನಾ ಒಳಗೆ ಬಂದಿದೆ ಇದರ ಬಗ್ಗೆ ಪ್ರಧಾನಮಂತ್ರಿಗಳು ಮಾತಾಡಲಿಲ್ಲ ವಿರೋಧ ಪಕ್ಷದವ್ರು ಮೀನು ತಿಂದಿದ್ದರ ಬಗ್ಗೆ ಮಾತಾಡ್ತಾರೆ ನೋಡಿ ಹೆಣ್ಣು ಮಕ್ಕಳು ಇಷ್ಟೊಂದು ಜನ ಕೂತಿದ್ದೀರಿ ಅಮ್ಮ ಹೆಣ್ಣು ಮಕ್ಕಳಿಗೆ ಕೂತಿದ್ದೀರಿ ನಾರ್ತ್ ಈಸ್ಟ್ ಅಂತಿದೆ ಈ ದೇಶದ ಈಶಾನ್ಯ ಪ್ರಾಂತ್ಯದಲ್ಲಿ ಎರಡು ಜಾತಿ ಸಮುದಾಯದವ್ರ ಮಧ್ಯೆ ಇವ್ರ ರಾಜಕೀಯ ಲಾಭಕ್ಕೋಸ್ಕರ ಜಗಳ ಹಚ್ಬಿಟ್ರು ಅವರಿಬ್ಬರು ಹೆಂಗ್ ಬಡದಾಡ್ತಿದ್ದಾರೆ ಅಂತಂದ್ರೆ ಅವ್ರನ್ನ ಕಂಡ್ರೆ ಇವ್ರಿಗೆ ಕೊಲ್ತಾರೆ ಈ ಜಾತಿಯವ್ರನ್ನ ಕಂಡ್ರೆ ಆ ಜಾತಿಯವ್ರಿಗೆ ಕೊಲ್ತಾರೆ ಮೈತೇವ್ರು ಕಂಡ್ರೆ ಕೂಕಿಗಳಿಗಾಗಲ್ಲ ಕೂಕಿಗಳಿಗೆ ಕಂಡ್ರೆ ಮೈತೇಗಾಗಲ್ಲ ಅದಕ್ಕೆ ಅವ್ರು ಏನು ಮಾಡ್ತೀರ ಸೇರ್ ತೀರ್ಸ್ಕೊಳ್ಳೋದು ಹೆಂಗೆ ಅಂದ್ರೆ ಇನ್ನೊಂದು ಸಮುದಾಯದ ಹೆಣ್ಣು ಮಗಳನ್ನ ನೂರಾರು ಜನ ನುಗ್ಗಿ ನಡು ರಸ್ತೆಯಲ್ಲಿ ಅವಳನ್ನ ಬೆತ್ತಲಾಗಿಸಿ ಅವ್ರ ಮೇಲೆ ಅತ್ಯಾಚಾರ ಎಸಗಿ ಮೈಯಲ್ ರಕ್ತ ಸುರಿಯೋ ಹಂಗೆ ಹೊಡೆದು ನಡು ಬೀದಿಲ್ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಿದ್ದಾರೆ ಪ್ರಧಾನ ಮಂತ್ರಿಗಳು ಅದರ ಬಗ್ಗೆ ಮಾತನಾಡಲಿಲ್ಲ ಅವ್ರು ಮಾತಾಡಿದ್ದೇನು ಅಂದ್ರೆ ವಿರೋಧ ಪಕ್ಷದವ್ರು ಮೀನ್ ತಿಂತಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಹಾ ಅಲ್ಲಿರೋದು ಅವರೇ ಸೊ ಮೀನ್ ತಿನ್ನೋದು ಅವರಿಗೆ ಅಪರಾಧ ಆಗಿ ಕಾಣಿಸ್ತಿದೆ ಇವರೇ ಆಳ್ವಿಕೆ ಮಾಡ್ತಿರುವ ದೇಶದಲ್ಲಿ ಒಬ್ಬ ಹೆಣ್ಣನ್ನ ಇಷ್ಟು ಅಸಭ್ಯವಾಗಿ ಸಾಮೂಹಿಕವಾಗಿ ಬೆತ್ತಲಾಕ್ಸಿ ಒಡೆದು ಹಿಂಸೆ ಮಾಡಿ ರಸ್ತೆಲ್ ಮೆರವಣಿಗೆ ಮಾಡ್ತಿದ್ದಾರೆ ಇದು ಅವ್ರ ಬಗ್ಗೆ ಅವರು ಒಂದು ಮಾತಾಡಲಿಲ್ಲ ಇದರ ಬಗ್ಗೆ ಸೈನಿಕರ ಬಗ್ಗೆ ಮಾತನಾಡ್ತಿರಿ ನಮ್ಮ ದೇಶದಲ್ಲಿ ಜನ ಸೇನೆಗೆ ಯಾಕೆ ಸೇರ್ಕೋತಾರೆ ಅಂದ್ರೆ ಸಂಬಳಕ್ಕಾಗಿ ಸೇರ್ಕೊಳ್ಳಲ್ಲ ಸೈನೆಗೆ ಸೇರ್ಕೊಳ್ಳೋದು ಗೌರವಕ್ಕೋಸ್ಕರ ಇಜ್ಜತ್ ಸೈನಿಕರು ಒಂದ್ ಸರ್ತಿ ಸೈನಿಕ ಆದರೆ ಸಾಯೋ ತನಕ ಏಕ್ ಬಾರ್ ಫೌಜಿ ಜೀವನ್ ಮರ ಮರನೆ ತಕ್ಷಿ ಅನ್ನುವಂಥ ಮಾತಿತ್ತು ಆದರೆ ಇವತ್ತು ಸೈನಿಕರು ನಾಲ್ಕು ವರ್ಷಕ್ಕೆ ಯಾಕೆಂದ್ರೆ ಯುದ್ಧ ಇಲ್ಲದೆ ಇರೋವಾಗ ಸಂಬಳ ಕೊಡಬೇಕಲ್ಲ ಇವರಿಗೆ ದುಡ್ಡು ಆಗುತ್ತೆ ಅಂತ ಯೋಚನೆ ಮಾಡಿದ್ರು ಎಪ್ಪತ್ತು ವರ್ಷದಿಂದ ದೇಶಕ್ಕೆ ಏನ್ ಮಾಡಿದ್ರಿ ಅಂತ ನೀವು ಕೇಳ್ತಾ ಇದ್ರಲ್ಲ ಎಪ್ಪತ್ತು ವರ್ಷದಿಂದ ಪೂರ್ಣಾವಧಿ ಸೈನಿಕರಿಗೆ ನಾವು ಸಂಬಳ ಕೊಟ್ವಿ ನೀವೇನ್ ಮಾಡ್ತಾ ಇದ್ದೀರಿ ಅಂದರೆ ನಾಲ್ಕು ವರ್ಷಕ್ಕೆ ಕಾಂಟ್ರಾಕ್ಟ್ ತಗೊಳ್ತಾರ ಸೈನಿಕರನ್ನು ಕೇವಲ ನಾಲ್ಕು ವರ್ಷಕ್ಕೆ ಇದನ್ನು ವಿರೋಧಿಸಿ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಸೈನಿಕರುಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದು ತಪ್ಪು ಇದು ಅನ್ಯಾಯ ಈ ದೇಶದ ಸೇನೆಗೆ ಮಾಡ್ತಾ ಇರುವಂಥ ದ್ರೋಹ ಪಕ್ಕದಲ್ಲಿ ಚೀನಾ ಇದೆ ಈ ಕಡೆ ಪಾಕಿಸ್ತಾನ ಇದೆ ಇಂಥ ಸಂದರ್ಭದಲ್ಲಿ ಸೈನಿಕರನ್ನ ನಾಲ್ಕು ವರ್ಷಕ್ಕೆ ಕಾಂಟ್ರಾಕ್ಟ್ ತಗೊಳ್ಳೋದು ತಪ್ಪು ಅಂತ ಹೇಳಿ ಜನ ಪ್ರತಿಭಟಿಸ್ತಿದ್ದಾರೆ ಪ್ರಧಾನಮಂತ್ರಿಗಳು ಅದರ ಬಗ್ಗೆ ಮಾತಾಡ್ತಿಲ್ಲ ಮೀನು ತಿಂದಿದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಈ ದೇಶದ ರೈತರು ಎಂಟ್ನೂರು ಜನ ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡಿ ಲಕ್ಷಾಂತರ ಜನ ಒಂದು ವರ್ಷ ಕೊರಿಯೋ ಚಳಿಯಲಿ ಸುಡೋ ಬಿಸಿಲಲ್ಲಿ ಸುರಿಯೋ ಮಳೆಯಲ್ಲಿ ಕೂತ್ಕೊಂಡ್ರು ಪ್ರಧಾನಮಂತ್ರಿಗಳವ್ರ ಬಗ್ಗೆ ಒಂದು ಮಾತಾಡಲಿಲ್ಲ ಆದರೆ ಅಲ್ಲಿ ಕೂತಿರುವಂತ ಜನ ಎಂಟ್ನೂರು ಜನ ಸತ್ರು ಅವ್ರ ಬಗ್ಗೆ ಮಾತಾಡಲಿಲ್ಲ ಆದರೆ ಅಲ್ಲಿ ಮೀನು ತಿಂತ ಇದ್ದಾರೆ ವಿರೋಧ ಪಕ್ಷದವರು ಅವ್ರನ್ನ ನೀವು ಆರಿಸಬೇಡಿ ಅಂತ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ ನಾನು ಇದನ್ನು ಹೇಳಿದೆ ಅಂದರೆ ನೀವು ಮೀನು ತಿನ್ನುವವರನ್ನು ಇಷ್ಟು ಕೇವಲವಾಗಿ ಮಾತನಾಡುವ ಅವಶ್ಯಕತೆ ಇಲ್ಲ ದೇಶದಲ್ಲಿ ಭಾಳಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾವೆ ಅದರ ಬಗ್ಗೆ ಪ್ರಧಾನಮಂತ್ರಿಗಳು ನೀವು ಮಾತಾಡಬೇಕಿತ್ತು ಇದನ್ನೆಲ್ಲ ಮಾತಾಡೋದು ಅನ್ನುವಂಥ ಒಂದು ಜವಾಬ್ದಾರಿಯುತವಾದ ಮಾತನ್ನು ಪ್ರಜೆಗಳಾಗಿ ನಾವು ಎಚ್ಚರಿಸಬೇಕು ಪ್ರಜೆಗಳಾಗಿ ನಾವು ಎಚ್ಚರಿಸಬೇಕು ಇಷ್ಟನ್ನು ಹೇಳ್ತಾ ಬಹುಶಃ ಇನ್ನು ಅನೇಕರು ಮಾತನಾಡುವವರಿದ್ದಾರೆ ನಾನು ಇನ್ನೊಂದು ಸಭೆಗೆ ಹೋಗಬೇಕಾಗಿದೆ ನಾನು ನಿಮ್ಮನ್ನು ಇಷ್ಟೇ ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ ಈಗ ನಾಳೆ ಇಪ್ಪತ್ತಾರಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ ನೀವು ಕೊಡುವ ಮತದಾನ ನೀವು ಹೆಗಡೆಯವರಿಗೆ ಮತದಾನ ಮಾಡಿದಿರಿ ಅಂತಂದರೆ ಹೆಗಡೆಯವರ ಗೆಲುವು ಹೆಗಡೆಯವರ ಗೆಲುವು ಅದು ಯಾರ ಗೆಲುವು ಅಂತಂದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಗೆಲುವು ಅನ್ನೋದನ್ನು ಅತ್ಯಂತ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾಕೆ ಅಂದರೆ ಗುರುಗಳ ವಿಚಾರಧಾರ ಮೇಲೆ ಅತ್ಯಂತ ಗಟ್ಟಿ ನಂಬಿಕೆ ಇಟ್ಕೊಂಡಿರುವ ವ್ಯಕ್ತಿ ಸನ್ಮಾನ್ಯ ಶ್ರೀಮಾನ್ ಹೆಗಡೆಯವರು ಜಾತಿ ಮತದ್ವೇಷಂ ಮದುಮಿಲ್ಲಾದ ಸರ್ವರಂ ಸೋದರತ್ವೇನ ಮಾಡಿದ ಸರ್ವ ಮಾತೃಗ ಅಂತ ಸಾರದಂತ ನಾರಾಯಣ ಗುರುಗಳ ಚಿಂತನೆ ಗೆಲ್ಲಬೇಕು ಅಂದ್ರೆ ಅವತ್ತು ನಾವು ಹೆಗಡೆಯವರನ್ನ ಗೆಲ್ಲಿಸಲೇಬೇಕು ನಾಳೆ ಇಪ್ಪತ್ತಾರನೇ ತಾರೀಕು ಹೆಗಡೆಯವರಿಗೆ ನಾವು ಮತ ಹಾಕಬೇಕು ಕನಕದಾಸ ಕುಲ ಕುಲ ಉಡುಪಿಗೆ ಬಂದು ನಿಂತ್ಕೊಂಡು ಹಾಡಿದಂತ ಕನಕದಾಸರು ಕುಲ 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 ಎಂದು ಹೊಡೆದಾಡ್ದಿರಿ ನಿಮ್ಮ ಕುಲದ ನೆಲೆಯನ್ನೇನಾದ್ರು ಬಲ್ಲಿರ ಬಲ್ಲಿರ ಅಂತ ಹಾಡಿದ್ರಲ್ಲ ಆ ಕನಕದಾಸನ ತಂಬೂರಿಯ ಧ್ವನಿ ಗೆಲ್ಲಬೇಕಾದ್ರೆ ಹೆಗಡೆಯವರು ಗೆಲ್ಲೇಬೇಕು ಹೆಗಡೆಯವರು ಗೆಲ್ಲೇಬೇಕು ಇವನಾರವ ಇವನಾರವ ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಂತ ಹಾಡಿದ್ರಲ್ಲ ಬಸವಣ್ಣ ಆ ಬಸವಣ್ಣನ ಧ್ವನಿ ಗೆಲ್ಲಬೇಕಾದ್ರೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಹೆಗಡೆಯಂತ ಒಬ್ಬ ಪ್ರಾಮಾಣಿಕ ಜಾತ್ಯತೀತವಾದಂತ ಮನುಷ್ಯ ಗೆಲ್ಲಲೇಬೇಕು ಗೆಲ್ಲಲೇಬೇಕು ಯಾವ ಅಂಬೇಡ್ಕರ್ ಆ ಜಾತಿ ಈ ಧರ್ಮ ಅಲ್ಲ ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಸಾರಿದ್ರು ಆ ಅಂಬೇಡ್ಕರ್ ಅವರ ಧ್ವನಿ ಗೆಲ್ಲಬೇಕಾದ್ರೆ ಸಂವಿಧಾನ ಗೆಲ್ಲಬೇಕಾದ್ರೆ ಮಾನ್ಯ ಶ್ರೀಮಾನ್ ಹೆಗಡೆಯವರು ಗೆಲ್ಲಲೇಬೇಕು ಹೀಗಾಗಿ ಅಮ್ಮ ನಾನಿನ್ ಜಾಸ್ತಿ ಮಾತನಾಡೋದು ಬೇಕಿಲ್ಲ ಕೈ ಜೋಡಿಸಿ ಕೇಳ್ಕೋತೀನಿ ತಾಯಿ ನಿಮಗೆ ಕೈ ಜೋಡಿಸಿ ಕೇಳ್ಕೊತೀನಿ ಒಂದು ಅವಕಾಶ ಕೊಡಿ ಹಿಂದಿನ ಅನೇಕ ವರ್ಷಗಳ ಕಾಲ ಬರೀ ಕ್ರೌರ್ಯ ಹಿಂಸೆ ಜಾತಿ ಪಾತಿ ಇದಕ್ಕೆ ಮತ ಹಾಕಿದ್ದೀರಿ ಈ ಒಂದು ವರ್ಷ ಈ ಒಂದು ವರ್ಷ ಈ ಬಾರಿ ನೀವೆಲ್ಲರೂ ಕೂಡ ಜಾತಿ ಧರ್ಮ ಹಿಂಸೆ ಕೊಲೆ ಇವುಗಳನ್ನು ಮೀರಿ ಶಾಂತಿ ಪ್ರೀತಿ ಸಹನೆ ಅಭಿವೃದ್ಧಿ ಶಿಕ್ಷಣ ಸತ್ಯ ಪ್ರಾಮಾಣಿಕತೆ ಇದೇ ಉಸಿರು ಅಂತ ನಂಬಿರುವಂತ ಮಾನ್ಯ ಶ್ರೀಮಾನ್ ಹೆಗಡೆಯವರನ್ನ ಜಯಪ್ರಕಾಶ್ ಅವರನ್ನ ಜಯ ತಂದು ಕೊಡುವಂಥ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಇದೆ ಮನೆ ಮನೆಯಿಂದ ಹೊರಗಡೆ ಬಂದು ಮತ ಹಾಕಿ ನೀವೆಲ್ಲರೂ ಕೂಡ ಇಲ್ಲಿರುವಂತಹ ಯುವ ಮಿತ್ರರು ಯುವ ಮಿತ್ರರು ನೀವೆಲ್ಲರೂ ಕೂಡ ನಿಮ್ಮ ಸ್ನೇಹಿತರಿಗೆ ಹೇಳಿ ಈ ಬಾರಿ ಜಯಪ್ರಕಾಶ್ ಹೆಗಡೆ ನಿಮ್ಮ ನೆಂಟ್ರಿಸ್ಟರ್ಗಳಿಗೆ ಮಾತಾಡಿ ಕನ್ವಿನ್ಸ್ ಮಾಡಿ ಅವರನ್ನ ಈ ಬಾರಿ ಜಯಪ್ರಕಾಶ್ ಹೆಗಡೆ ಹಳ್ಳಿ ಹಳ್ಳಿಗಳಲ್ಲಿ ಮಾತನಾಡಿ ಫೋನ್ ಮಾಡಿ ಮಾತಾಡಿ ಕೈ ಹಿಡಿದು ಕೇಳ್ಕೊಳ್ಳಿ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ಕೊಳ್ಳಿ ಈ ಬಾರಿ ಮತ್ತೊಮ್ಮೆ ಹೆಗಡೆ ಮತ್ತೊಮ್ಮೆ ಜೈಪ್ರಕಾಶ್ ಹೆಗಡೆ ಅನ್ನುವಂಥ ಧ್ವನಿ ಇಡೀ ಕರಾವಳಿಯನ್ನ ಇಡೀ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯನ್ನ ವ್ಯಾಪಿಸುವಂತೆ ನೀವು ಮಾಡಿ ಜಯಪ್ರಕಾಶ್ ಹೆಗಡೆ ಅವರಿಗೆ ಜಯ ತಂದು ಕೊಡಿ ಅವರು ಗೆದ್ರೆ ಅವರು ಗೆದ್ರೆ ಧರ್ಮ ಗೆಲ್ಲುತ್ತೆ ನಿಜವಾದ ಧರ್ಮ ಗೆಲ್ಲುತ್ತೆ ಅವರು ಗೆದ್ರೆ ನ್ಯಾಯ ಗೆಲ್ಲುತ್ತೆ ಸತ್ಯಪರತೆ ಗೆಲ್ಲುತ್ತೆ ಜಯಪ್ರಕಾಶ್ ಹೆಗಡೆ ಅವರು ಗೆಲ್ಲಿ ಒಂದ್ಸರ್ತಿ ಎಲ್ರು ಘೋಷಣೆ ಹಾಕ್ತೀರಾ ಹಾಕ್ತೀರಾ ಎಲ್ಲ ಕೈ ಕೈಯತ್ರಿ ಒಂದ್ಸಲ ಎಲ್ರು ಕೈಯತ್ರಿ ಅಮ್ಮ ನಿಮ್ಗೆಲ್ಲ ಗ್ಯಾರಂಟಿ ಕೊಟ್ಟಿದ್ದ ಇದೇ ಕೈ ಎಲ್ಲ ಕೈಯೊಂದ್ಸರ್ತಿ ಎಲ್ಲ ಕ್ಯಾಮ್ರಾಮನ್ ಫೋಟೋ ತಗೊಳ್ತಾ ಇದ್ರೆ ಎತ್ತ್ರಿ ಕೈನ ಜೋರು ಎತ್ತಿ ಎತ್ತಿ ನಿಮ್ಮ ಕೈಗೆ ಬಲ ಕೊಟ್ಟಿದ್ದು ಈ ಕೈ ಈ ಕೈನ ನೀವೆಲ್ಲರೂ ಮೇಲೆತ್ತಬೇಕು ಹೆಗಡೆಯವ್ರಿಗೆ ಮನಸ್ಸಾರ ಹರಿಸಿ ನೀವು ನಂಬಿರುವ ಅಲ್ಲ ನೀವು ನಂಬಿರುವಂಥ ದುರ್ಗಾ ಪರಮೇಶ್ವರಿ ನೀವು ನಂಬಿರುವಂಥ ದೇವರು ಜೀಸಸ್ ಮೋಸಸ್ ಕಾಳಿ ಕೃಷ್ಣ ಅವರು ಅವರಿಗೆ ಜಯ ತಂದುಕೊಡ್ಲಿ ಅಂತ ನೀವೆಲ್ಲ ಹರಿಸಿ ಅವ್ರಿಗೆ ನೀವು ಹರಿಸಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಭಾರತದ ಸಂವಿಧಾನಕ್ಕೆ ಭಾರತದ ಸಂವಿಧಾನಕ್ಕೆ ಜಯಪ್ರಕಾಶ್ ಹೆಗಡೆ ಅವ್ರಿಗೆ ಧನ್ಯವಾದ ಧನ್ಯವಾದ ఆ జయప్రకాష్ హెగడే అవగా కాంగ్రెస్ పార్టీకి ధన్యవాద ధన్యవాద